ನಮಸ್ಕಾರ, ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ದಲಿತ ಅಲ್ಪಸಂಖ್ಯಾತರ ವಿರೋಧಿ ನೀತಿಗಳ ವಿರುದ್ಧ ಕಾರ್ಮಿಕ ಪರ ಸಂಘಟನೆಗಳಿಂದ ಬೀದರ್ನಲ್ಲಿ ಪ್ರತಿಭಟನಾ ರ್ಯಾಲಿ. ಬೀದರ್ನ ಗುರುನಾನಕ್ ಪಬ್ಲಿಕ್ ಶಾಲೆಯ ಸಡಗರ ಸಂಭ್ರಮದ 44ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ. ಬೀದರ್ನ ಸಿದ್ದರಾಮಯ್ಯ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಐಟಿಐ ತರಬೇತಿದಾರರಿಗೆ ಆಯುಷ್ ಕಾರ್ಯಾಗಾರ ಆಯೋಜನೆ. ಗಾದ್ಗಿ ಗ್ರಾಮದ ಶಾಂತಿವೀರ್ ಪಾಟೀಲರ ಮನೆಯಲ್ಲಿ ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ. ಗವನ್ ಚೌಕದಿಂದ ಚೌಬರದವರೆಗಿನ ಚರಂಡಿ ಕಾಮಗಾರಿಯಿಂದ ಸಣ್ಣ ಸಣ್ಣ ವ್ಯಾಪಾರಿಗಳ ಬದುಕು ದುಸ್ತರ. ಚರಂಡಿ ಕಾಮಗಾರಿ ಕೈಗೊಳ್ಳದಿರಲು ಆಯುಕ್ತರಲ್ಲಿ ಮನವಿ. ಕದಂಬ ಸಾಹಿತ್ಯೋತ್ಸವದಲ್ಲಿ ಅಧ್ಯಾತ್ಮ ಹಾಗೂ ಸಾಹಿತ್ಯ ಸಮಾಜದ ಉಸಿರು ಪ್ರಾಣಗಳಿಂದಂತೆ ಡಾಕ್ಟರ್ ಶೀಲಾ ಬಿರದರ್. ಸುದ್ದಿಯ ವಿವರಗಳು. ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ದಲಿತ ಅಲ್ಪಸಂಖ್ಯಾತರ ವಿರೋಧಿ ನೀತಿಗಳ ವಿರುದ್ಧ ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಕಾರ್ಮಿಕ ಸಂಘಟನೆಗಳಾದ AITUC, CIUT, AIUTUC, DSS ಸೇರಿಕೊಂಡು ಬೀದರ್ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ನಗರದ ಪ್ರಮುಖ ಮಾರ್ಗಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದವು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಗಳು ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಗಳನ್ನು ವಿರೋಧಿಸಿ ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಕೆಲ ಸಂಘಟನೆಗಳು ಬೀದರ್ ನಗರದಲ್ಲಿ ಶಾಂತಿಯುತವಾಗಿ ಮುಷ್ಕರ ನಡೆಸಿದರು. ಬೀದರ್ ನಗರದ ಕೇಂದ್ರ ಬಸ್ ನಿಲ್ದಾಣದ ಸಮೀಪದ ಪ್ರತಿಭಟನಾಕಾರರನ್ನುದ್ದೇಶಿಸಿ ಸಿಪಿಎಂ ಪ್ರಮುಖ ಕಾಮ್ರೇಡ್ ಆರ್ಪಿ ರಾಜ ಅವರು ಮಾತನಾಡುತ್ತಾ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ CAU ದೇಶದ ಹೊರಗಿನಿಂದ ಬರುವ ಮುಸ್ಲಿಮರಿಗಷ್ಟೇ ಅಲ್ಲ, ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಅನ್ವಯವಾಗುತ್ತದೆ. ದೇಶದ ಮಹಿಳೆಯರು ಕಳೆದ 40 ವರ್ಷಗಳ ಹಿಂದಿನ ದಾಖಲೆ ಎಲ್ಲಿಂದ ತಂದು ಕೊಡಬೇಕು? ಪುರುಷರು ಎಲ್ಲಿಂದಾದರೂ ಹುಡುಕಿ ತರಬಹುದು, ಮಹಿಳೆಯರು ಎಲ್ಲಿಂದ ತರಬೇಕು ಎಂದು ಪ್ರಶ್ನಿಸಿದ ಅವರು, ಮೊಟ್ಟ ಮೊದಲು ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕಳೆದ 40 ವರ್ಷದ ದಾಖಲೆಗಳು ನೀಡಿದರೆ ದೇಶದ ಜನರು ಸಹ ಕಳೆದ 40 ವರ್ಷಗಳ ಹಿಂದಿನ ದಾಖಲೆ ನೀಡಬಹುದು ಎಂದರು. ಸಿಪಿಐ ಬೀದರ್ ಜಿಲ್ಲಾ ಮುಖಂಡರಾದ ಬಾಬುರ ಹೊನ್ನ ವಕೀಲರು ಮಾತನಾಡುತ್ತಾ, ಇದು ಭಾರತ ಬಂದ್ ಅಲ್ಲ, ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಿದೆ. ದೇಶದ ರಕ್ಷಣಾ ರೈಲ್ವೆ, ಭಾರತ ಸಂಚಾರ ನಿಗಮ ಮಂಡಳಿ, RTC ಸೇರಿದಂತೆ ಹೀಗೆ ಹಲವು ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸಿ ಕಾರ್ಮಿಕರನ್ನು ಬೀದಿಪಾಲು ಮಾಡುತ್ತದೆ. ಅದಕ್ಕಾಗಿ ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಗಳು ವಿರೋಧಿಸಿ ದೇಶದಂತ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಪ್ರತಿಭಟನೆಯಲ್ಲಿ DSSನ ಬಾಬು ಮಿಠಾರೆ ಹಾಗೂ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಬೀದರ್ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು, AITUC, CITC, AIUTUC ಸೇರಿದಂತೆ ಹಲವು ಸಂಘಟನೆಗಳ ಕಾರ್ಯಕರ್ತರು ಇದ್ದರು. ಈಗ ಯಾಕೆ ತೆಗಿತಾ ಇದ್ರಿ ಅಂತ ಹೋಗ್ಲಿ, ಕಾರ್ಮಿಕ ಹೋರಾಟಕ್ಕೆ ಜೈ ಹೋಗ್ಲಿ, ಜೈ ಹೋಗ್ಲಿ. ವಿಶ್ವದ ಕಾರ್ಮಿಕರೇ ಮುಂದಾಗಿ, ವಿಶ್ವದ ಕಾರ್ಮಿಕರೇ ಮುಂದಾಗಿ. ಬೇಕು ಬೇಕು ಸರ್ಕಾರದಿಗೆ ಧಿಕ್ಕಾರ. ಕಾರ್ಮಿಕ ವಿರೋಧಿ ನೀತಿಗಳನ್ನು ಒಪ್ಪೋದಿಲ್ಲ, ಒಪ್ಪೋದಿಲ್ಲ. ಇಲಾಖೆ ಗುತ್ತಿಗೆ ನೌಕರನ್ನು ಕಾಯಂಗೊಳಿಸಿ 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 ಕಾಯಂಗೊಳಿಸಿ. ಗುತ್ತಿಗೆ ನೀತಿ ಒಪ್ಪೋದಿಲ್ಲ, 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 ಒಪ್ಪೋದಿಲ್ಲ. ಬೇಕು ಬೇಕು ಸರ್ಕಾರಕ್ಕೆ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್.
ಜನರ ನಂಬಿಕೆ ಏನಿದ್ರೆ ಮುಸ್ಲಿಂ ಜನರಿಗೆ ಮಾತ್ರ ಈ ಕಾನೂನು ತೊಂದರೆ ಅಂತಂದು ಅಂದುಕೊಳ್ಳುತ್ತಿದ್ದಾರೆ. ಇದು ಎಲ್ಲ ಹಿಂದೂಗಳಿಗೆ ಅದ, ಎಲ್ಲ ಜಾತಿದವರಿಗೂ ಈ ಕಷ್ಟಗಳು ಮುಂದೆ ಬರ್ತಾ ಇದೆ. ಹೊರಗಿನ ದೇಶದವರಿಗೆ ಮಾತ್ರ ಕಷ್ಟಗಳಿಲ್ಲ, ಭಾರತ ದೇಶದಲ್ಲಿ ಹುಟ್ಟಿದಂತ ಎಲ್ಲರಿಗೆ ಕಷ್ಟದ. ಸ್ಪಷ್ಟವಾಗಿ ಮಹಿಳೆಯರಿಗೆ ಈ ಕಷ್ಟ ಮುಂದೆ ಬರ್ತಾ ಇದೆ. ಮಹಿಳೆಯರ ಹತ್ರ ನೀವು ರೆಕಾರ್ಡ್ ಕೊಡ್ರಿ, 40 ವರ್ಷದ ನಿಮ್ಮ ಮುತ್ತೆಯನ್ನು ಕೊಡ್ರಿ, ನಿಮ್ಮ ಅಪ್ಪನ ಕೊಡ್ರಿ ಅಂತ ಕೇಳಿದ್ರ ಆ ಮಹಿಳೆಯರು ಎಲ್ಲಿಂದ ಕೊಡ್ಬೇಕು? ಇನ್ನ ಗಂಡಸು ಮಕ್ಕಳು ಎಲ್ಲೆಂದಾರ ಓಡಿ ಬರ್ರಿ, ಎಲ್ಲಿ ಯಾವ್ದಾರ ರೆಕಾರ್ಡ್ ಅನ್ನ ತಯಾರು ಮಾಡಿಕೊಡ್ಬೋದು. ಮನೆಯಲ್ಲಿ ಇರತಕ್ಕಂಥ ಹೆಣ್ಣು ಮಕ್ಕಳು ಯಾರು ರೆಕಾರ್ಡ್ ತರಬೇಕು? 40 ವರ್ಷದ ರೆಕಾರ್ಡ್ ಬೇಕಂತ ಸಿಟಿಸನ್ ರೆಕಾರ್ಡು ಈ ನರೇಂದ್ರ ಮೋದಿ ಬಳಿ ಅದ ಇಲ್ಲ? ಪೈಲೆ ಕೇಳಬೇಕು, ಅಮಿತ್ ಶಾ ಅವನು ಕೇಳಬೇಕು, ನಿಮ್ಮಲ್ಲಿ ಇಂಥ 40 ವರ್ಷದ ಪೈಲಕ್ಕೆ ನಿಮ್ಮ ಮುತ್ತೊಂದು ಏನಾರು ರೆಕಾರ್ಡ್ ಅದ ಇಲ್ಲ? ಒಂದ್ ವೇಳೆ ಪೈಲೆ ನಿಮ್ಮ ರೆಕಾರ್ಡ್ ತಂದು ತೋರಿಸ್ರಿ, ಹಿಂದಿನ ಸರಿ ನಮ್ಮ ರೆಕಾರ್ಡ್ ತೋರಿಸ್ತೇವೆ. ಮೀಡಿಯಾದವ್ರು ಕೊಡ್ತಾ ಇದ್ದಾರ, ನಾವು ಟ್ರೇಡ್ ಯೂನಿಯನ್ದವರು, ಕಾರ್ಮಿಕ ಸಂಘಟನೆಗಳು ಸಾರ್ವತ್ರಿಕ ಮುಷ್ಕರಕ್ಕೆ ಮಾತ್ರ ಕರೆ ಕೊಟ್ಟಿದ್ದೆವು. ಆದ್ರೆ ಕೆಲವು ಮೀಡಿಯಾದವರು ಪರ್ಟಿಕ್ಯುಲರ್ಲಿ ಟ್ರೇಡ್ ಯೂನಿಯನ್ಗೆ ಬದ್ಧ ಮಾಡಬೇಕೆಂಬ ಉದ್ದೇಶದಿಂದ ಈ ಮುಷ್ಕರ ಭಾರತ ಬಂದ್ ಅಂತ ಹೇಳ್ತಾ ಇದ್ದಾರೆ. ಇದು ಭಾರತ ಬಂದ್ ಅಲ್ಲ, ಸಾರ್ವಜನಿಕರ ಸಮಸ್ಯೆಗಳಾದ ಬೆಲೆ ಏರಿಕೆ, ದೇಶದ ಆಸ್ತಿಯಾದ ಖಾಸಗೀಕರಣ ಮಾಡ್ತಾ ಇದ್ದಾರೆ. ರೈಲ್ವೆ, ಡಿಫೆನ್ಸು, RTC, ವಿದ್ಯುತ್ತು ಇದೆಲ್ಲ ಖಾಸಗೀಕರಣ ಮಾಡೋದ್ರ ವಿರುದ್ಧ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರು ಆರ್ಥಿಕ ನೀತಿ ವಿರುದ್ಧ ಹೋರಾಟ ಇದೆ. ಈ ಹೋರಾಟ ಜನಸಾಮಾನ್ಯರ ಹೋರಾಟ, ಯಾಕಂದ್ರೆ ಜವಾಹರಲಾಲ್ ನೆಹರು ತಯಾರು ಮಾಡಿದಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಇವತ್ತು ನರೇಂದ್ರ ಮೋದಿಯವರು ಅದು ಯಾರ್ದೋ ಆಸ್ತಿ ಅಂತೇಳಿ ತಮ್ಮ ಅಪ್ಪನ ಆಸ್ತಿ ಇದ್ದಂಗೆ ಮಾರ್ತಾ ಇದ್ದಾರೆ. ರೈಲ್ವೆ ಜನಸಾಮಾನ್ಯಕ್ಕೆ ಸಂಬಂಧಿಸಿದ್ದು, ಆ ರೈಲ್ವೆ ಸುಮಾರಾಗಿ 500 ರೈಲ್ವೆಗಳು ಇವತ್ತು ಖಾಸಗೀಕರಣ ಮಾಡ್ತಾರೆ, ರೋಡ್ ಕೊಟ್ಟಿದ್ದಾರೆ. ಅದೇ ರೀತಿ ವಿದ್ಯುತ್ ಡಿಸ್ಟ್ರಿಬ್ಯೂಷನ್ ಏನಿದೆ, ಈ ವಿದ್ಯುತ್ ಡಿಸ್ಟ್ರಿಬ್ಯೂಷನ್ ಈಗ ಕೊಡ್ತಾ ಇದ್ದಾರೆ. ಬಾಂಬೆದಲ್ಲಿ ಆಲ್ರೆಡಿ ವಿದ್ಯುತ್ ಡಿಸ್ಟ್ರಿಬ್ಯೂಷನ್ ರಿಲಯನ್ಸ್ ಕಂಪ್ನಿ ಕೊಟ್ಟಿ ಸಲುವಾಗಿ ಒಂದು ಯೂನಿಟ್ಗೆ 11 ರೂಪಾಯಿ ಕೊಡಬೇಕಾಗ್ತಾ ಇದೆ. ಇದ್ರ ಜೊತೆಗೆ ನರೇಂದ್ರ ಮೋದಿಯವರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದೇನು ಆಯುಷ್ಮಾನ್ ಭಾರತ್ ಅಂತೇಳಿ ಸರ್ಕಾರಿ ನೌಕರರಲ್ಲಿ ಕೂಡ ನಿಮ್ಮ ಆರೋಗ್ಯಕ್ಕಾಗಿ ಸರಿಯಾಗಿ ನಾವು ಯಶಸ್ವಿ ಯೋಜನೆ ಮಾಡ್ತೇವೆ ಅಂತೇಳಿ. ಎಲ್ಲಿ ಯಶಸ್ವಿನಿ ಯೋಜನೆ ಅದ, ಎಲ್ಲಿ ಆಯುಷ್ಮಾನ್ ಭಾರತ್ ಇದೆ? ಆಯುಷ್ಮಾನ್ ಭಾರತ್ ಹೆಸರು ಮೇಲೆ RSS ಸಂಬಂಧಿಸಿದಂತ ಜನರಿಗೆ ಲೈಸೆನ್ಸ್ಗಳು ಕೊಟ್ಟು ಜನರಿಗೆ ಲುಟಾಸ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರು 2014 ಅಧಿಕಾರಕ್ಕೆ ಬರುವಾಗ ಒಂದು ಆರೋಪ ಮಾಡಿದ್ರು ಕಾಂಗ್ರೆಸ್ದವ್ರ ಮೇಲೆ, ಅದೇನಂದ್ರೆ ನೀವು ಕರಪ್ಷನ್ ಮಾಡ್ತಾ ಇದ್ರಿ, ನೀವು ಆಸ್ತಿ ಮಾಡ್ತಾ ಇದ್ರಿ, ಕೋಲ್ ಎಲ್ಲ ಕೋಲ್ ಇಂಡಸ್ಟ್ರಿಯಿಂದ ಜನರಿಗೆ ಕೊಡ್ತಾ ಇದ್ರಿ, ಅದ ನಂತರ BSNL ಮಾಡ್ತಾ ಇದ್ರಿ ಅಂತೇಳಿ. ಇವತ್ತು BSNL ಪೂರ್ಣ ಮಾಡಲಿಕ್ಕೆ ನಮ್ಮ ನರೇಂದ್ರ ಮೋದಿಯವ್ರ ಕಾರಣ. ಇನ್ನೊಂದು ಕಡೆ ಕರಪ್ಷನ್ ಬಗ್ಗೆ ಮಾತಾಡ್ತಾ ಇರ್ತಾ 2014 ನರೇಂದ್ರ ಮೋದಿಯವರು ಹೇಳಿದ್ರು ಇಂಥ ಹೆಂಗ್ ಹುಡುಗರಿಗೆಲ್ಲ 2 ಕೋಟಿ ಪ್ರತಿ ವರ್ಷ 2 ಕೋಟಿ ನೌಕರಿ ಕೊಡಿಸ್ತೀನಿ ಅಂತೇಳಿ. ಯಾರಿಗೆ ನೌಕರಿ ಕೊಡಿಸಿದ್ದಾರೆ? ಅದ್ರ ಜೊತೆಗೆ ಬ್ಲಾಕ್ ಮನಿ ಏನಿದೆ ಫಾರಿನ್ ದೇಶದಲ್ಲಿ ಬ್ಲಾಕ್ ಮನಿ, ಈ ಕಪ್ಪು ಹಣ ತರ್ತೇ ಅಂತ ಹೇಳಿದ್ರು, ಈ ಕಪ್ಪು ಹಣ ತರಲಿಲ್ಲ. ಬೀದನಗರದ ನೆಹರು ಸ್ಟೇಡಿಯಂ ಹತ್ತಿರ ಇರುವ ಗುರುನಾನಕ್ ಪಬ್ಲಿಕ್ ಶಾಲೆಯ 44ನೇ ವಾರ್ಷಿಕೋತ್ಸವ ಸಡಗರ ಸಂಭ್ರಮ ಹಾಗೂ ಹರ್ಷೋಲ್ಲಾಸದಿಂದ ಶಾಲೆಯ ಆವರಣದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಬೀದರ್ನ ಪ್ರಿನ್ಸಿಪಲ್, ಡಿಸ್ಟಿಕ್ಟ್ ಮತ್ತು ಸೆಷನ್ ಜಡ್ಜ್ ಶ್ರೀಮತಿ ಮನುಗುಳಿ ಪ್ರೇಮವತಿಯವರು ಮುಖ್ಯ ಅತಿಥಿಯಾಗಿ ಮಾತನಾಡುತ್ತಾ ಮಕ್ಕಳು ದೈನಂದಿನ ಚಟುವಟಿಕೆಗಳನ್ನು ತಪ್ಪದೇ ಪಾಲಿಸಿ ದೇಶ ಸೇವೆಗಾಗಿ ಸಿದ್ಧರಾಗಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನಗರದ ನೆಹರು ಸ್ಟೇಡಿಯಂ ಹತ್ತಿರವಿರುವ ಗುರುನಾನಕ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ನಡೆದ 44ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಬೀದರ್ ಜಿಲ್ಲೆಯ ಪ್ರಿನ್ಸಿಪಲ್, ಡಿಸ್ಟಿಕ್ಟ್ ಮತ್ತು ಸೆಷನ್ ಜಡ್ಜ್ ಶ್ರೀಮತಿ ಮನಗುಳಿ ಪ್ರೇಮವತಿ ಅವರು, ಮಕ್ಕಳು ತಮ್ಮ ಶಿಕ್ಷಣದ ಜೊತೆಗೆ ಪಾಲಕರ ಆದೇಶವನ್ನು ಮೀರದೆ ನಡೆಯಬೇಕು, ಒಳ್ಳೆಯ ಫಲಿತಾಂಶದೊಂದಿಗೆ ಅವರ ಋಣವನ್ನು ತೀರಿಸಬೇಕು, ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ಪ್ರಗತಿಗೆ ಶ್ರಮಿಸಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವರ್ ಅವರು ಸಹ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡುತ್ತಾ ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ಮುಟ್ಟಲು ಶ್ರಮಪಟ್ಟು ಪ್ರಯತ್ನ ಮಾಡಬೇಕೆಂದು ಹೇಳಿದರು. ಆಧುನಿಕ ವಿಶ್ವದಲ್ಲಿ ಸಾಗಬೇಕಾದರೆ ಪುಸ್ತಕ ಹಾಗೂ ಎಲೆಕ್ಟ್ರಾನಿಕ್ಸ್ ಪ್ರಪಂಚಕ್ಕೆ ಮಹತ್ವ ಕೊಡಬೇಕು, ಮಕ್ಕಳು ಕಾಲಕ್ಕೆ ತಕ್ಕಂತೆ ಜ್ಞಾನ ಪಡೆದುಕೊಳ್ಳಲು ಪಾಲಕರು ಅವರಿಗೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಕೊಡಿಸಬೇಕು ಹಾಗೂ ಅವರ ಮೇಲೆ ನಿಗಾವಹಿಸಬೇಕು ಎಂದು ಪಾಲಕರಿಗೆ ಕಿವಿಮಾತು ಹೇಳಿದರು. ಮಕ್ಕಳು ಹೆಚ್ಚು ಪುಸ್ತಕಗಳನ್ನು ಓದಿ ತಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು, ಭವಿಷ್ಯದಲ್ಲಿ ಎಲ್ಲರೂ ಕೈಬಿಟ್ಟರೂ ವಿದ್ಯೆಯು ಎಂದು ಕೈಬಿಡದು, ಅದು ಸದಾ ನಿಮ್ಮನ್ನು ಕಾಪಾಡುತ್ತದೆ ಎಂದು ಹೇಳಿದರು.
ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ಶ್ರೀ ಸಿದ್ರಂ ಟಿಪಿ ಅವರು ಭಾಗವಹಿಸಿ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ಮಹತ್ವ ತಿಳಿಸಿಕೊಟ್ಟರು. ವಿದ್ಯಾರ್ಥಿಗಳು ಅಂಕಗಳನ್ನು ಗಳಿಸುವುದ ಮುಖ್ಯವಲ್ಲ, ಅವರ ಜೊತೆಗೆ ವಿದ್ಯಾರ್ಥಿಗಳು ನೈತಿಕ, ಆಧ್ಯಾತ್ಮಿಕ, ಬೌದ್ಧಿಕ ಮತ್ತು ಮಾನಸಿಕವಾಗಿ ಬೆಳೆದರೆ ಭವಿಷ್ಯ ರೂಪಿಸುವಲ್ಲಿ ಯಶಸ್ವಿ ಪಡೆದುಕೊಳ್ಳಲು ಸಾಧ್ಯವೆಂದು ಮಕ್ಕಳಿಗೆ ಕರೆ ಕೊಟ್ಟರು. ಭಾರತ ಒಂದು ಸನಾತನ ದೇಶ, ಇದು ಅನೇಕ ಮಹಾಕವಿಗಳು ಋಷಿಮುನಿಗಳು ನೆಲೆಸಿದ ಪುಣ್ಯಭೂಮಿ. ಇಂತಹ ದೇಶದಲ್ಲಿ ಸ್ವಾಮಿ ವಿವೇಕಾನಂದರು ಜನಿಸಿ ಯುವ ಜನಾಂಗಕ್ಕೆ ಸ್ಫೂರ್ತಿಯ ಶಕ್ತಿಯಾಗಿದ್ದಂತೆಯೇ ನಾವು ದೇಶದ ಏಳಿಗೆಗಾಗಿ ಶ್ರಮಿಸಬೇಕೆಂದು ತಿಳಿಸಿದರು. ಬೀದರ್ ಜಿಲ್ಲೆಯಲ್ಲಿ ಗುರುನಾನಕ್ ಶಾಲೆಯು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸುತ್ತಾ ಮಕ್ಕಳ ಭವಿಷ್ಯವನ್ನು ನಿರ್ಮಿಸುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವೆಂದು ತಿಳಿಸುತ್ತಾ ಇದೊಂದು ಮಾದರಿ ಶಾಲೆಯಾಗಿದೆ. ಮಹಾತ್ಮ ಗಾಂಧಿಯವರ ಮಾರ್ಗದರ್ಶನ ಮಕ್ಕಳು ಅನುಸರಿಸಬೇಕು ಮತ್ತು ಭಾರತ ಸಂಸ್ಕೃತಿ ಬಗ್ಗೆ ವಿವರಿಸಿದರು. ಮಕ್ಕಳಿಗೆ ಹೆಚ್ಚು ಸಮಯ ಮೀಸಲಿಡಿ. ಮಕ್ಕಳ ಬೆಳವಣಿಗೆಯಲ್ಲಿ ಪಾಲಕರ ಪಾತ್ರ ಅತಿ ಮಹತ್ವದ್ದಾಗಿದೆ. ನೈಜ ಆಸ್ತಿ ಪಾಲಕರು ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಹೆಚ್ಚಾಗಿ ಅವರಿಗೆ ಸಮಯ ಮೀಸಲಿಡಬೇಕು. ಸದ್ಗುಣ ಬಿತ್ತಿ ಸ್ವಾವಲಂಬಿಗಳನ್ನಾಗಿಸುವ ಶಿಕ್ಷಣ ನೀಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದರು. ಶಾಲೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀಮತಿ ರೇಷ್ಮಾ ಕೌರ್ ಅವರು ವಾರ್ಷಿಕ ವರದಿ ವಚನ ಮಾಡುತ್ತಾ ಶಾಲೆಯ 4 ದಶಕಗಳ ಸುದೀರ್ಘ ಪಯಣದ ಸಾಹಸಗಾಥೆಯನ್ನು ತೆರೆದಿಟ್ಟರು. ಈ 44 ವಸಂತಗಳಲ್ಲಿ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಕಠಿಣ ಪರಿಶ್ರಮದಿಂದಾಗಿ ಶಾಲೆಯ ಹಂತ ಹಂತವಾಗಿ ಬೆಳೆದು ಬಂದ ಬಗ್ಗೆ ವಿವರಿಸುತ್ತಾ ಇದರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಸಹಕರಿಸಿದ ಪಾಲಕರಿಗೂ ಅಭಿನಂದಿಸಿದರು. ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಪಠ್ಯೇತರ ಚಟುವಟಿಕೆಗಳಲ್ಲಿ ಗೆದ್ದ ಲೋಟಸ್ ಹೌಸ್ ಮತ್ತು ಕ್ರೀಡಾ ಸ್ಪರ್ಧೆಗಳಲ್ಲಿ ಗೆದ್ದ ರೋಸ್ ಹೌಸ್ ತಂಡಗಳಿಗೆ ಟ್ರೋಫಿಗಳನ್ನು ನೀಡಿ ಗೌರವಿಸಲಾಯಿತು. ಹಾಗೆಯೇ ಇಂದಿನ ಸಾಲಿನ ಅಗ್ರಶ್ರೇಣಿಯಲ್ಲಿ ತೆರೆಡ್ಗಡೆಯಾಗಿ ಸಾಧನೆ ಮಾಡಿದ ಮಕ್ಕಳಿಗೆ ಸತ್ಕರಿಸಲಾಯಿತು. ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಮಕ್ಕಳ ಈ ಪ್ರತಿಭೆಯನ್ನು ಚಟುವಟಿಕೆಗಳಿಗೆ ಪೋಷಕರು ಹಾಗೂ ಪ್ರೇಕ್ಷಕರು ಚಪ್ಪಾಳೆ ತಟ್ಟುವ ಮೂಲಕ ಹುರಿದುಂಬಿಸಿದರು. ಡಾಕ್ಟರ್ ಎಸ್ ಬಲ್ಬರ್ ಸಿಂಗ್ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಗುರುನಾನಕ್ ಪಬ್ಲಿಕ್ ಶಾಲೆಯ ಪ್ರಶುಂಪಾಲರಾದ ಶ್ರೀಮತಿ ಪವನ್ ಪ್ರಿಯಾ, ಉಪ ಪ್ರಶುಂಪಾಲೆ ಶ್ರೀಮತಿ ಅಪರಂಜಿನಿ, ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಆರಿಫಾದಿ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಶಾಲಾ ಮಕ್ಕಳ ಪಾಲಕರು ಇದ್ದರು. ಈಗಾಗಲೇ ತಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅನೇಕ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದೀರಾ. ಅದನ್ನು ನೋಡಿ ಇತರರು ಸ್ಫೂರ್ತಿಗೊಳ್ಬೇಕು. ಮುಂದಿನ ಒಂದು ಆ್ಯನ್ಯುವಲ್ ಡೇನಲ್ಲಿ ಉಳಿದವರು ಸಹಿತ ಒಂದು ಪ್ರಯತ್ನ ಪಟ್ಟು ಈ ಒಂದು ಪ್ಲಾಟ್ಫಾರ್ಮ್ ಮೇಲೆ ಬಂದು ಅದೇ ರೀತಿ ಪ್ರಶಸ್ತಿಯನ್ನು ಸ್ವೀಕರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಮುದ್ದು ಮಕ್ಕಳಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ತಾಯಂದಿರಲ್ಲಿ ಒಂದೇ ಒಂದು ಪ್ರಾರ್ಥನೆ ಅಂದರೆ ಮಕ್ಕಳಿಗೆ ತುಂಬ ಒತ್ತಡ ಹೇಳ್ಬಿಡಿ, ಮಕ್ಕಳಿಗೆ ಫ್ರೀಯಾಗಿ ಓದಲಿಕ್ಕೆ ಬಿಡಿ. ಮಕ್ಕಳು ಸಹಿತ ಓದಿದ್ದನ್ನು ಚೆನ್ನಾಗಿ ಮನನ ಮಾಡಿಕೊಳ್ಳಿ. ಈ ವರ್ಷ ಸರಂದು ಪಬ್ಲಿಕ್ ಪರೀಕ್ಷೆ ಅಂತ 5 ದಿವಸ ಪೇಪರಲ್ಲಿ ಅನೌನ್ಸ್ ಆಗಿದೆ. ವಿಶೇಷ ಅಂದರೆ ಇವತ್ತಿನ ವಿಷಯ ಕರ್ನಾಟಕ ಪೇಪರ್ನಲ್ಲಿ ಒಂದು ಚುಟುಕು ಕೊಟ್ಟಿದ್ದಾರೆ. ಒಂದು ಬಾಲಕ ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಹೇಳ್ತಾರೆ, ಸರಂದು ಪಬ್ಲಿಕ್ ಪರೀಕ್ಷೆ ಕೆಳಗಡೆ ಹೇಳ್ತಾರೆ, ಯಾರನ್ನ ಫೇಲ್ ಮಾಡಬೇಡಿ ಅಂತ. ಅದಕ್ಕೆ ಅವರು ಹೇಳ್ತಾನೆ, ಯಾರನ್ನು ಫೇಲ್ ಮಾಡಬೇಡಿ ಅಂತ ಮುಂದಿನ ಮೇಲ್ ಬಂದ್ಬಿಟ್ಟು ಕೆಳಗಡೆ ನೀವು ಪಬ್ಲಿಕ್ ಪರೀಕ್ಷೆ ಅಂತ ಅನೌನ್ಸ್ ಮಾಡಬೇಕಾಗಿತ್ತು ಅಂತ. ಬಟ್ ನೀವು ಐ ವಿಶ್ ಆಲ್ ದ ಸ್ಟೂಡೆಂಟ್ಸ್ ಎ ವೆರಿ ಬೆಸ್ಟ್ ಫ್ಯೂಚರ್, ಎ ಬ್ರೈಟ್ ಫ್ಯೂಚರ್. ಥ್ಯಾಂಕ್ ಯು ಫಾರ್ ಐ ಲವ್. ಥ್ಯಾಂಕ್ ಯು. ಅಗೇ ಮಚ್ಲಿ ಕೋ ಬೋಲೋ ಕೋ ಪೇಡ್ ಪೆ ಚಲೋ ಬೇ ಔರ್ ತಮ ತುಮಾರಿ ಜಸ್ಟ್ ಕರ್ನಿ ಕಾಂಪಿಟೆನ್ಸಿಸ್ ತೋ ಜೋ ಬೋಲ್ ರಹಾ ಹೈ ಕಿ ಪೇಡ್ ಪೆ ಚಲೋ ವೋ ಮೂರ್ಖ ಹೈ, ಮಚ್ಲಿ ಮೂರ್ಖ ನಹೀ ಹೈ. ತೋ ಯೆ ಪೇರೆಂಟ್ಸ್ ಸೇ ಬಿ ಮೇರಿ ಅರ್ಜ್ ಹೈ ಕಿ ವೋ ಅನ್ನೆಸೆಸರಿಲಿ ಜೋ ಅಪ್ನೇ ಡ್ರೀಮ್ಸ್ ಹೈ ವೋ ಇಂಪೋಸ್ ನಾ ಕರೇ ಅಪ್ನೇ ಬಚ್ಚೋ ಪೆ ಕಿ ಅಗರ್ ಮೈ ಡಾಕ್ಟರ್ ನಹೀ ಬನ್ ಪಾಯಾ ತೋ ಬಚ್ಚೆ ಕೋ ಡಾಕ್ಟರ್ ಬನಾಉಂಗಾ. ಆಪ್ ಉಸಿ ಮಾಹೌಲ್ ಮೇ ಹೈ, ಬಚ್ಚಾ ಭೀ ಉಸಿ ಮಾಹೌಲ್ ಮೇ ಹೈ. ಬಚ್ಚೆ ಕೋ ಅಪ್ನಿ ಇಂಡಿಪೆಂಡೆನ್ಸ್ ತೋ ಖುದ್ ಹಿ ಚೂಸ್ ಕರ್ನೇ ಲೋ ಕ್ಯಾ ಬನ್ನಾ ಚಾಹ ರಹೇ ಹೋ, ಯೇ ಹಮಾರಿ ದೂಸರಿ ಕಹಾನಿ ಸೇ ಹೈ. ಥರ್ಡ್ ಕಹಾನಿ ಭೀ ಬಹುತ್ ಇಂಪಾರ್ಟೆಂಟ್ ಹೈ ಜೋ ಹಮಾರೇ ಆಜ್ ಕೆ ವರ್ಕಿಂಗ್ ಕಲ್ಚರ್ ಕೆ ಲಿಯೆ, ಪ್ರೊಫೆಷನಲ್ ಲೈಫ್ ಕೆ ಲಿಯೆ. ಜಬ್ ಆಪ್ ಸ್ಟೂಡೆಂಟ್ ಹೈ ಆಜ್ ಕೆ
उसके बाद आप पास करेंगे, 12th ग्रेजुएशन करेंगे, इंजीनियरिंग या डॉक्टर, उसके बाद कहीं ना कहीं काम ही करेंगे आप। तो खरगोश के साथ ठीक है, तुम भी बहुत अच्छा कर रहे हो, मैं भी बहुत अच्छा कर रहा हूं, तो इस बार मिलकर अगर दौड़ेंगे तो दोनों पार पहुंच जाएंगे। तो आधे रास्ते खरगोश के ऊपर कछुआ बैठ गया और बाकी रास्ते कछुए के ऊपर खरगोश बैठ गया और दोनों जल्दी पार पहुंच गए। जो तीसरी लर्निंग है वो है कोऑपरेशन। एक कोई छोटा इन्वेंशन यू कैन नॉट टेल मी विच वाज बिल्ट बाय अ सिंगल पर्सन, उसके पीछे मटेरियल जो इन्वेंट किया है, किसी ने उसको रिफॉर्म किया है, किसी ने उसका साइंस फॉर्मूला दिया है। नॉट ए सिंगल इन्वेंशन इन द हिस्ट्री इज कंप्लीटली बिल्ट बाय इंडिपेंडेंट पर्सन एंड इंडिविजुअल। हमेशा उसके पीछे कोऑपरेशन होता है, हमेशा उसके पीछे टीम वर्क होता है, उसकी हिस्ट्री होती है। तो कोई भी काम आज की प्रोफेशनल लाइफ में भी होता है वो टीम वर्क से ही किया जाता है। अगर आप इंडिविजुअल कहें, अगर चाहेंगे बनना कुछ करना चाहेंगे तो हार्डली 10% से 20% से ज्यादा सक्सेसफुल नहीं हो पाएंगे। आप लाइफ में सबसे सक्सेसफुल अगर लोग ले भी लेंगे, डॉक्टर एपीजे अब्दुल कलाम ले लो, वो भी डीआरडीओ के चेयरमैन थे, तो उनकी पूरी टीम को उन्होंने मोबिलाइज किया, एक टीम के साथ आगे बढ़े। क्या रतन जी टाटा ले लो, young minds to blossom and provide a platform for individual thinking and holistic development of the child's personality. We set standards and goals for ourselves and strive hard to achieve them. Every year, GNPS holds the annual day celebration to honor the students who have done the school proud with their brilliant effort, not only in academic field but also in CPA and sports. As a regular practice followed every year, the session began with the Samapti of Akhand Path Sahib by seeking the blessings of Waheguruji. Academic achievements. The academic achievements reflect the diligence and skills to perform the best of one's ability. The sincere efforts of our students in CBSE exam of 10th and 12th standard brought laurels to the school, who passed in flying colors with 150 distinctions, 87 first class, 8 second class and no pass class. Praveen Reddy topped the school securing 97.8% and also received merit certificate from CBSE board ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಸಹಯೋಗದಲ್ಲಿ ಬೀದರ್ ನಗರದ ಸಿದ್ದರಾಮಯ್ಯ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ 2019-20 ಸಾಲಿನ ಐಎಸ್ಸಿ ಕಾರ್ಯಕ್ರಮದಡಿ ಪರಿಶಿಷ್ಟ ಪಂಗಡದ ಐಟಿಐ ತರಬೇತಿದಾರರಿಗೆ ಒಂದು ದಿನದ ಜಿಲ್ಲಾ ಮಟ್ಟದ ಆಯುಷ್ ಕಾರ್ಯಾಗಾರ ನಡೆಯಿತು. ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಸಹಯೋಗದಲ್ಲಿ ಬೀದರ್ ನಗರದ ಸಿದ್ದರಾಮಯ್ಯ ಐಟಿಐ ತರಬೇತಿ ಸಂಸ್ಥೆಯಲ್ಲಿ 2019-20 ಸಾಲಿನ ಐಎಸಿ ಕಾರ್ಯಕ್ರಮದಡಿ ಪರಿಶಿಷ್ಟ ಪಂಗಡದ ಐಟಿಐ ತರಬೇತಿದಾರರಿಗೆ ಒಂದು ದಿನದ ಜಿಲ್ಲಾ ಮಟ್ಟದ ಆಯುಷ್ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಬೀದರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಪಂಡಿತ್ ಚಿದ್ರಿ ಅವರು, ಆಯುಷ್ ಎಂದರೆ ಆಯುರ್ವೇದ. ಆಯುರ್ವೇದ ಔಷಧಿಗಳಿಂದ ರೋಗಿಗಳಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರುವುದಿಲ್ಲ. ಭಾರತ ದೇಶದಲ್ಲಿ ಆಯುರ್ವೇದ ಔಷಧಿಗಳಿಗೆ ಬಹಳ ಮಹತ್ವವಿದೆ. ಇದರ ಬಗ್ಗೆ ಐಟಿಐ ಓದುತ್ತಿರುವ ವಿದ್ಯಾರ್ಥಿಗಳು ಸಹ ತಿಳಿದುಕೊಂಡು ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ಎಂಬ ಉದ್ದೇಶದಿಂದ ಆಯುಷ್ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆಯುಷ್ ಅಧಿಕಾರಿ ಪರಿಮಳ ಸಾಂಬ್ರೇಕರ್ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ವಿಶ್ವ ಯೋಗ ದಿನಾಚರಣೆ ಮಾಡುತ್ತದೆ. ವಿಶ್ವ ಯೋಗ ದಿನಾಚರಣೆ ಆಯೋಜಿಸುವ ಹೊಣೆಯನ್ನು ಆಯುಷ್ ಇಲಾಖೆಗೆ ವಹಿಸಿದೆ. ಆಯುಷ್ ಔಷಧಿಗಳನ್ನು ಸೇವನೆಯಿಂದ ಮಾನವರು ಸಬಲರಾಗಿ ಜ್ಞಾನ ವೃದ್ಧಿಸಿಕೊಳ್ಳುತ್ತಾರೆ. ಈ ಹಿಂದೆ ಋಷಿ ಮುನಿಗಳು ಸಹ ಆಯುರ್ವೇದ ಔಷಧಿಗಳ ಸೇವನೆಯಿಂದ ಸಾವಿರಾರು ವರ್ಷಗಳ ಕಾಲ ಜೀವಿತ ಇರುತ್ತಿದ್ದರು. ಐಟಿಯ ವಿದ್ಯಾರ್ಥಿಗಳು ಆಯುಷ್ ಕಾರ್ಯಾಗಾರದಲ್ಲಿ ಹೇಳಿಕೊಂಡುವ ಆಯುರ್ವೇದ ಔಷಧಿಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರು. ಬಿಡಿಎ ಮಾಜಿ ಅಧ್ಯಕ್ಷರು ಹಾಗೂ ಸಿದ್ದರಾಮಯ್ಯ ಐಟಿಐ ಕಾಲೇಜಿನ ಅಧ್ಯಕ್ಷರಾದ ಪಂಡಿತ್ ರಾವ್ ಚಿದ್ರಿ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಓದುತ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗಾಗಿ ಆಯುಷ್ ಕಾರ್ಯಾಗಾರ ಆಯೋಜಿಸಿದೆ. ವಿದ್ಯಾರ್ಥಿಗಳು ಆಯುಷ್ ಕಾರ್ಯಾಗಾರದ ಸದುಪಯೋಗ ಮಾಡಿಕೊಂಡು ಬದುಕು ಸುಂದರವಾಗಿ ರೂಪಿಸಿಕೊಳ್ಳಬೇಕು ಎಂದರು. ಮಾನಸಿಕ ಕಾಯಿಲೆಗೆ ಒಳಗಾದ ರೋಗಿಗೆ ಸಣ್ಣ ಇರುವೆ ದೊಡ್ಡದಾಗಿ ಕಾಣುತ್ತದೆ. ಹೀಗಾಗಿ ಮಾನಸಿಕ ರೋಗಿಗಳನ್ನು ಪ್ರಥಮ ಹಂತದಲ್ಲೇ ಚಿಕಿತ್ಸೆ ನೀಡಿದರೆ ಉತ್ತಮ, ಇಲ್ಲದಿದ್ದಲ್ಲಿ ಮಾನಸಿಕ ರೋಗಿಗಳಾಗಿ ಜೀವನ ಪರ್ಯಂತ ಸಂಕಷ್ಟ ಅನುಭವಿಸಬೇಕಾಗುತ್ತದೆ ಎಂದರು.
ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಕುಮಾರ್ ನೆಳಗಿ, ಮಾನಸಿಕ ರೋಗ ತಜ್ಞ ಡಾಕ್ಟರ್ ಶಿವಕುಮಾರ್ ಸಂಗನ್, ಆಯುಷ್ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ಸಿದ್ದರಾಮಯ್ಯ ಐಟಿಐ ಕಾಲೇಜಿನ ಬೌದ್ಧಿಕ ಹಾಗೂ ಬೌದ್ಧಿಕೇತರ ಸಿಬ್ಬಂದಿಗಳು ಇದ್ದರು. ನಿಮ್ದು ಏನಾದ್ರೂ ಪ್ರಾಬ್ಲಮ್ ಇದ್ರು ಸರ್ ಕಡೆ ಹೇಳ್ತಾರೆ, ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ಅದ್ರ ಬಗ್ಗೆ ಅವ್ರು ಉತ್ತರ ಕೊಡ್ತಾರೆ ನಿಮ್ಗ. ಹಾಗಾಗಿ ಇದು ಇವತ್ತು ಏನ ನಮ್ದು ಇಲಾಖೆಯಿಂದ ನಿಮ್ಗೆ ಟ್ರೈನಿಂಗ್ ಕೊಡ್ತಾ ಇದಾರೆ, ಅದ್ರ ಯೂಸ್ ಮಾಡ್ಕೊಂಡು ನೀವು ಚೇಂಜ್ ಆಗ್ತಾರೆ ಅಂತ ನಮ್ಗೆ ಭರವಸೆ ಇದೆ. ನಾವು ಚೇಂಜ್ ಆಗ್ತೀವಿ ಮೇಡಮ್ ಅಂತ ನೀವು ನಿಮ್ಮ ಮನಸ್ಸಿಗೆ ಭರವಸೆ ಮಾಡ್ಕೋಬೇಕು. ಇದ್ರ ನೀವು ಪಾಡಿ ಬಂದು ಹೋಗ್ತಾರ, ನಾವು ಪಾಡಿ ನಾವು ಮಾಡೋಣ ಅಂಬೋದಿಲ್ಲ. ಹೆಂಗೆ ಡೆವಲಪ್ ಆಗ್ತದ, ನಾವು ಹೆಂಗ ಸಹಕಾರ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ವ್ಯಕ್ತಿತ್ವ ವಿಕಾಸ ಆಗಲ್ಲ ಬಗ್ಗೆ ನಮಗೂ ಮಾಹಿತಿ ಹೇಳ್ತಾರೆ. ಐಟಿಐ ಇದ್ರೆ ಎಷ್ಟು ಮಂದಿ ಐಟಿಐ ಮುಗಿಸ್ಕೊಂಡು ಬಿ ಇಂಜಿನಿಯರ್ ಮಾಡ್ತಾರೆ. ಕೆಲವು ಮಂದಿ ಏನ್ ಮಾಡ್ತೀರಿ, ಸಾಕಪ್ಪ ಐಟಿ ಆಗಿದೆ ಇಂಜಿನಿಯರ್ ನೌಕರಿ ಹುಡ್ಕೋತ ಹೋಗೋದು, ಅದ್ ಮತ್ತೆ ಇನ್ನೂ ಅದಕ್ಕೆ ಡೆವಲಪ್ ಮಾಡಿಕೊಂಡು ಈಗ ಇಷ್ಟು ಕಲ್ತಿದೆ. ಒಮ್ಮೆ ಬಂದಿರ್ತಕ್ಕಂಥ ಉಪನ್ಯಾಸಿಯವರಿಗೆ ರಾಮು ಮಾಲಾರ್ಪಣೆ ಮಾಡಬೇಕು. ಸೈಯದ್ ಮುಸ್ತಫಾ ಅಲಿ ಸಾಹೇಬ್ರಿಗೆ ನಮ್ಮ ಧನ್ಯವಾದಗಳು. ಶ್ರೀ ನಾಗಪ್ಪ ಅವರಿಗೆ ನಮ್ಮ ಮಂಜುನಾಥ್ ಬಂದು ಮಾಲಾರ್ಪಣೆ ಮಾಡಬೇಕು. ಆಯುಷ್ಯ ಇದೆ, ಆಯುರ್ವೇದಿಕ್ ಅಂದ್ರೆ ನಿಮ್ ಆಯುಷ್ಯ ಬದಲಾವಣೆ ಆಗ್ಬೇಕು. ಆಯುರ್ವೇದಿಕ್ ಟ್ರೈನಿಂಗ್ ಕೊಡದೆ ಇದ್ದಾಗ ನಿಮ್ ಆಯುಷ್ಯ ಚೇಂಜ್ ಮಾಡ್ಕೋಬೇಕು. ನಿಮ್ ನೆಗಡಿ ಬರ್ತದ, ಜ್ವರ ಬರ್ತದ, ಕಿಚಡಿ ಬರ್ತಾವ. ನೀವು ಪ್ರತಿ ಸಲ ಹಾಸ್ಪಿಟಲ್ ಹೋಗಿ ಬರೀ ಇಂಗ್ಲಿಷ್ ಮೆಡಿಸಿನ್ ಯೂಸ್ ಮಾಡ್ತಾ ಇರ್ತೀರಿ. ಇಂಗ್ಲಿಷ್ ಮೆಡಿಸಿನ್ ತಪ್ಪಿದ್ರೆ ಏನಂತ ಸೈಡ್ ಎಫೆಕ್ಟ್ ಆಗ್ತದೆ ಯಾವ್ದಾದ್ರು. ಬಟ್ ಇದು ಆಯುರ್ವೇದಿಕ್ ಹಂಗಿರಲ್ಲ, ನೀವು ಎಷ್ಟು ಲೈಫ್ ಲಾಂಗ್ನು ಯೂಸ್ ಮಾಡಿದ್ರೆ ಯಾವುದು ಸೈಡ್ ಎಫೆಕ್ಟ್ ಬರೋಂಗಿಲ್ಲ. ಇದಕ್ಕೆ ಬರ್ತಾ ಇರ್ಬೇಕು, ಯಾಕಂದ್ರೆ ಇದು ನಮ್ಮ ದೇಶ. ಅದು ಪ್ರಾಚೀನ ಕಾಲದಿಂದ ಋಷಿ ಮುನಿಗಳು ಒಂದು ತಪಸ್ಸೆ ಮಾಡಿ ಗಿಡ ಮೂಲಿಕೆಯಿಂದ ತಯಾರು ಮಾಡಿದ ಆಯುರ್ವೇದಿಕ್ ಇರ್ಬೋದು. ಹಾಗಾಗಿ ಇದು ಆಯುರ್ವೇದಿಕ್ ಅಂದ್ರೆ ಬಹಳಷ್ಟು ಗುಣಮಟ್ಟದ, ಇದ್ರ ರಿಸಲ್ಟ್ಸ್ನು ಸ್ಲೋ ಇರ್ತದ, ಬಟ್ ಇದಕ್ಕೆ ಯಾವುದು ಸೈಡ್ ಎಫೆಕ್ಟ್ ಇರಲ್ಲ. ಹಾಗಾಗಿ ಇದು ಹೆಂಗ್ ಉಪಯೋಗ ಮಾಡ್ಬೇಕು, ಯಾವ ತರ ಉಪಯೋಗ ಮಾಡ್ಬೇಕು, ಮತ್ತೆ ನಿಮ್ ಜೀವನದಾಗ ಯಾವ ತರ ಡಿಸಿಪ್ಲೈನ್, ನೀವು ಯಾವ ತರ ಪಾಠ ಊಟದಾಗಿರ್ಬೇಕು, ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ಬೇಕು, ಹೆಂಗ ನೀವು ಒಂದು ಸುಧಾರಣೆ ಮಾಡ್ಬೇಕು. ಯಾಕಂದ್ರೆ ಮಕ್ಕಳು ಇದ್ರಿ, ನೀವು ನಮ್ಮ ದೇಶದ ಮುಂದಿನ ಪ್ರಜೆಗಳು ನೀವಿದ್ರಿ. ನಮ್ಮ ದೇಶದ ಭವಿಷ್ಯ ನಿಮ್ ಕೈಯಲ್ಲಿ ಇದೆ, ದೇಶದ ಭವಿಷ್ಯ ನಿಮ್ ಕೈಯಲ್ಲಿದೆ. ಬಟ್ ನೀವ್ ಏನ್ ಮಾಡ್ತಾ ಇದ್ರಿ, ನಿಮ್ ಕೈಯಲ್ಲಿ ಈಗೆಲ್ಲ ನೀವು ಮೊಬೈಲ್ ತಗೋತಾ ಇದ್ರಿ. ಮೊಬೈಲ್ ಇಂದ ಬಹಳಷ್ಟು ಮಕ್ಕಳು ಕೆಟ್ಟ ಹೋಗ್ತಾ ಇದ್ದಾರ. ನೀವು ಅದನ್ನು ತಿಳ್ಕೋಬೇಕು, ಮೊಬೈಲ್ ಒಳ್ಳೇದಕ್ಕೂ ಇದ್ರೆ ಕೆಟ್ಟದಕ್ಕೂ ಇದೆ. ನೀವು ಯಾವ ತರ ಅದ ಯೂಸ್ ಮಾಡ್ಬೇಕು ಅಂತ ನೀವೇನ್ ಮಾಡ್ತೀರಿ, ಒಳ್ಳೇದೆಲ್ಲ ಬಿಟ್ಬಿಡ್ತೀರಿ, ಕೆಟ್ಟದೆಲ್ಲ ಯೂಸ್ ಮಾಡ್ಲತ್ತೀರಿ. ಬಟ್ ಇವತ್ತಿನಿಂದ ನೀವು ಪ್ರಮಾಣ ಮಾಡ್ಬೇಕು, ನಾನು ಮೊಬೈಲ್ ಯೂಸ್ ಮಾಡಿದ್ರು ನಮ್ಗೆ ಯಾವ್ದು ಬೇಕು, ಪಾಠಕ್ಕೆ ಎಷ್ಟು ಯೂಸ್ ಬೇಕು ಅಷ್ಟೇ ಮಾಡ್ಕೋಬೇಕು. ಅದು ಬಿಟ್ಟು ನೀವು ಅದ್ರ ಬೇಕಾ ಬೇಡ ಅನ್ನೋದು ಯಾವ್ದು ಯೂಸ್ ಮಾಡಿ ನಿಮ್ ತಲೆ ಕರೆ ಮಾಡ್ಕೊಬೋದು, ತಾಯಿ ತಂದೆ ಟೆನ್ಷನ್ ಕೊಡ್ಬಾರ್ದು. ಮತ್ತೆ ನೀವು ಸ್ಕೂಲ್ದಾಗ ಇಲ್ಲಿ ಕಾಲೇಜ್ದಾಗ ಬಂದು ಪಾಠ ಕೇಳದೆ ಬರೀ ನಿಮ್ ಪಾಡಿ ನೀವು ಮಾತಾಡೋದು ಇವತ್ತಿನಿಂದ ಅದು ಬಂದಾಗ್ಬೇಕು. ಹೆಂಗ್ ಬದುಕಬೇಕು ನಾವು, ಹೆಂಗ್ ಬಾಳ್ಬೇಕು, ಯಾಕಂದ್ರೆ ಈ ಮದ್ಲಿನ ಹಂಗಿಲ್ಲ, ಮದ್ಲಿನ ಕಾಲ ಇಲ್ಲ. ಇವಾಗ ಜನಸಂಖ್ಯೆ ಸ್ಪೋಟಾಗಿ ಯಾರು ಅಗ್ದಿ ಪರ್ಫೆಕ್ಟ್ ಇರ್ತಾರೆ ಅವ್ರಿಗಷ್ಟೇ ಬದುಕಕ್ಕೆ ಹಾಕ್ತದೆ. ಅದಕ್ಕಾಗಿ ನಿಮ್ಮಿಂದ ವಿದ್ಯಾರ್ಥಿಗಳಿಗೆ ಕಳಕಳಿಯಿಂದ ಕೇಳ್ಕೊಳ್ಳೋದೇನಂದ್ರೆ ನಿಮ್ಮ ಜೀವನವನ್ನು ಬಹಳ ಮಹತ್ವಪೂರ್ಣದ ಅಮೂಲ್ಯದ. ಈಗ ನಿಮ್ಮದು ವಿದ್ಯಾರ್ಥಿ ಜೀವನ ನಾವು ಬೇಡ್ಕೊಂಡ್ರೆ ಮತ್ತೊಮ್ಮೆ ಸಿಗಲ್ಲ ನಮಗೆ. ಅದಕ್ಕಾಗಿ ಇರೋ ವಿದ್ಯಾರ್ಥಿ ಜೀವನದಾಗ ನೀವು ಸರಿಯಾಗಿ ನಿಮ್ಮನ್ನು ನೀವು ಹೆಂಗೆ ಪ್ರೂವ್ ಮಾಡ್ಕೋತೀರಿ ಅದನ್ನು ನಾವು ಬರೀ ನಮ್ಮ ಆಯುಷ್ ಬಗ್ಗೆ ಹೇಳ್ತಾ ಇಲ್ಲ. ನೀವು ಪರೀಕ್ಷೆಗಳನ್ನ ಹೆಂಗೆ ಎದುರಿಸ್ಬೇಕು ಅದ್ರ ಬಗ್ಗೆ ಸರ್ ನೀವು ಎಷ್ಟೊಂದು ಶಾಣೆ ಇರ್ತೀರಿ, ಖರೆ ನಿಮಗೆ ಹೇಳಕ್ ಬರಲ್ಲ ಬರೆಯಕ್ ಬರಲ್ಲ, ನಿಮ್ಮ ತಲೆ ನಾಲೆಜ್ ಇರ್ತೀರಿ, ಹಾರ್ಡ್ ವರ್ಕ್ ಮಾಡಿರ್ತೀರಿ, ವರ್ಷಾನುಚಾರಿ ಓದಿರ್ತೀರಿ, ಖರೆ ಎಕ್ಸಾಮ್ ಬಂದಾಗ ಅದನ್ನ ಇಳಿಸ್ಲಕ್ ಬರಲ್ಲ. ಅದಕ್ಕೆ ಅದ್ರ ಬಗ್ಗೆ ಎಲ್ಲಾನು ಹೇಳ್ತಾರೆ ನಾವು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ಬೇಕು, ನೀವು ಮಾನಸಿಕವಾಗಿ ಹೆಂಗಿರ್ಬೇಕು, ಇದ್ರ ಬಗ್ಗೆ ಪ್ರತಿಯೊಂದು ನಾನು ಹೇಳ್ತೀನಿ. ನೀವು ಈ ಆಯುಷ್ಯ ಕ್ಯಾಂಪದ ಸದುಪಯೋಗ ಮಾಡ್ಕೊಂಡು, ನಿಮಗಾಗಿನೇ ಸರ್ಕಾರ ಇದನ್ನ ಆಯೋಜನೆ ಮಾಡಿದ್ದದ. ಅದಕ್ಕಾಗಿ ಕಾರ್ಯಕ್ರಮ ಆಯೋಜನೆ ಮಾಡುವಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅದೇ ರೀತಿ ನಮ್ಮ ಸಹೋದರ ಪಂಡಿತರಾವ್ ಚಿದ್ರಿಯವರು ಹಾಗೂ ಈ ಶಾಲಾ ಸಿಬ್ಬಂದಿ ವರ್ಗದವರು, ಈ ಕೈಗಾರಿಕಾ ಸಂಸ್ಥೆಯ ಪ್ರಾಂಶುಪಾಲರು, ಪ್ರತಿಯೊಬ್ಬರು ಸಹಕಾರ ಹಾಗೂ ನನ್ನ ಈ ಆಯುಷ್ ಇಲಾಖೆ ಸಿಬ್ಬಂದಿಯ ಪಾತ್ರವು ತುಂಬ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳಿ. ಮಕ್ಕಳಿಗೆ ನೀವೆಲ್ಲ ಟೆಕ್ನಿಕಲ್ ಆಗಿ ನೀವು ಐ ಟಿ ಐ ಮೆಕ್ಯಾನಿಕಲು ಮತ್ತು ನಿಮ್ಮ ಎಲೆಕ್ಟ್ರಿಕಲು ನೀವು ಟೆಕ್ನಿಕಲ್ ವಿಷಯದ ಜೊತೆಗೆ ನೀವೆಲ್ಲ ಕೆಲಸ ಮಾಡ್ತೀರಿ. ಆದರೆ ನೀವು ನಿಮ್ಮ ಹೆಂಗೆ ಸುದ್ದಿರಬೇಕು, ಸರ್ಕಾರದವರು ಎಸ್ ಸಿ ಮತ್ತು ಎಸ್ ಟಿ ಮಕ್ಕಳಿಗೆ ಅವ್ರ ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂತಕ್ಕಂಥದ್ದನ್ನು
ಅಯ್ಯೋ ಆಯುಷ್ ಇಲಾಖೆ ಬರೀ ಎರಡು ಟ್ರೈನಿಂಗ್ ಅನ್ನು ಕೊಟ್ಟಿದ್ದಾರೆ. ನೀವು ಸರ್ಕಾರಿ ಐ ಟಿ ಐ ಮೊನ್ನೆ ಎಸ್ ಸಿ ಮಕ್ಕಳಿಗೆ ಮಾಡಿದ್ದಾರೆ, ಇವತ್ತಿಲ್ಲಿ ಎಸ್ ಟಿ ಮಕ್ಕಳಿಗೆ ಅಂದ್ರೆ ಅವರು ಜೀವನದಲ್ಲಿ ಹೆಂಗ್ ಬದುಕಬೇಕು, ನಾವು ಮಾನಸಿಕವಾಗಿ ಹೆಂಗ ತಾಳ್ಮೆ ಕಳ್ಕೊಳ್ಳಾರ್ದ ಹೆಂಗ್ ಇರ್ಬೇಕು, ಯಾರಾದ್ರೂ ನಮ್ಮ ಮನೆಗೆ ಸ್ವಲ್ಪ ಸಿಟ್ಟಿಗೆ ಉಂಟನ, ಅವ ಯಾರು ಕೇಳಲು ಉಂಟನ ಅನ್ನೋದು ನೀವು ಗೊತ್ತು ಮಾಡ್ಕೋಬೇಕು. ನೀವು ಯಾಕೆ ಹಂಗೆ ಮಾಡ್ತಾರ ಅಂತ ಡಾಕ್ಟರ್ ಹೇಳ್ತಾರೆ, ಸ್ವಲ್ಪ ಅವ್ನಿಗೆ ಎಲ್ಲೋ ಅವ್ನಿಗೆ ಎಫೆಕ್ಟ್ ಆಗಿರ್ತದೆ, ಅದು ಎಫೆಕ್ಟ್ ಆಗಿದಾಗ ನೀವು ಅದು ಟ್ರೀಟ್ಮೆಂಟ್ ಆಯಿತು ಅಂದ್ರೆ ಅದು ಸರಿ ಆಗ್ತದೆ, ಇಲ್ಲ ಅಂದ್ರೆ ಸ್ವಲ್ಪ 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 ಮಾಡಿ ಅವ ಮಂದಿಗೆ ಬೈಯೋದು ಕಲ್ಲು ಹೊಡೆಯೋದು ಹುಚ್ಚು ಹುಚ್ಚು ಮಾಡ್ಕೊಂಡು ಹೋಗ್ತದೆ, ಅದು ಸ್ಟಾರ್ಟಿಂಗ್ ಇರ್ತದೆ. ಇದು ಅದಕ್ಕೆ ಒಂದ್ಕಡೆ ಹೈಪರ್ ಆಕ್ಟಿವ್ ಹೇಳ್ತೀರಾ ಸರ್? ಹಾ ಅದು ಬಿ ಹಾಗಾಗಿ ಹೆಂಗಿರ್ತದೆ ಅಂತ ನಿಮ್ಗೆ ಹೇಳ್ತೀನಿ. ಅವ್ರಿಗೆ ಹೆಂಗಾಗ್ತದೆ ಮಾನಸಿಕ ಅನ್ನೋರಿಗೆ ಒಂದು ಯಾವ್ದಾರ ಸಣ್ಣ ಹುಡುಗ ಇರ್ತದೆ, ನಮ್ಗೆಲ್ಲ ಒಂದು ಸಣ್ಣ ಹುಡುಗ ಕಾಣ್ತದ ಯಾವ್ದಾರು ಓಡಾಡೋದು ಕೈಕಾಲ ಬಂದು, ಆ ಮಾನಸಿಕ ಇದ್ದವ್ರಿಗೆ ಅದು ಹೆಂಗ್ ಕಾಣಿಸೋದು, ಒಂದು ಗೇಡ್ ಹುಡುಗ ಕಾಣಿಸೋದು ಬಹಳ ದೊಡ್ಡದಪ್ಪ. ಅಂದ್ರೆ ಸಣ್ಣ ತಪ್ಪು ಸಣ್ಣ ವಿಷಯ ಬಹಳ ಜಲ್ದಿ ದೊಡ್ಡದು ಕಾಣಿಸೋದು ಅವನಿಗೆ, ಅದು ನಮ್ಗೆ ಸಣ್ಣ ಕಾಣಿಸೋದು. ನಾವು ಮಾನಸಿಕವಾಗಿ ಸರಿಯಾಗಿದ್ದವ್ರಿಗೆ ಸಣ್ಣ ಹುಡುಗನೇ ಕಾಣಿಸ್ತದೆ, ಆದ್ರೆ ಅವ್ ಸ್ವಲ್ಪ ಮಾನಸಿಕ ಎಫೆಕ್ಟ್ ಆಗಿ ಅವನಿಗೆ ಬಹಳ ದೊಡ್ಡದು ಕಾಣಿಸ್ತದೆ. ಅಂದ್ರೆ ಹುಳು ಅಂತಕ್ಕಂತ ಅರ್ಥ ಏನಂದ್ರೆ ಸಮಸ್ಯೆ, ನಿಮ್ ಸಣ್ಣದ್ಗೆ ಸಮಸ್ಯೆ ಇತ್ತು ಅಂದ್ರೆ ನಡೀಪ ನಡೀತದ ಮುಂದೆ ಹೋಯ್ತೀನಿ, ಆದ್ರೆ ಅವ ಸ್ವಲ್ಪ ಎಫೆಕ್ಟ್ ಆದವನಿಗೆ ದೊಡ್ಡ ಸಮಸ್ಯೆ ಮಾಡ್ಕೊಂಡು ಆಗೇ ಚಾರಿ ನಿಂತಿರ್ತಾನ, ಭಯದ ಮಾಡ್ತಾನ, ಏನೋ ಹುಚ್ಚು ಮಾಡ್ತಾನ, ಇದು ಹಿಂಗಾಯ್ತಲ್ಲ ಅಂತ ಆಗಿದ್ದಾಗ ಅವ ಅದ್ರ ಬಗ್ಗೆದಾಗ ಮನಸ್ಸಿಗೆ ಏರ್ಸ್ಕೊತಾನ. ಅದಕ್ಕೆ ಅಂತ ಅದ್ರ ಬಗ್ಗೆದಾಗ ನಮ್ಮ ಮನೆತನದಲ್ಲಿ ನಾವು ಹೆಂಗೆ ಐಡೆಂಟಿಫೈ ಮಾಡ್ಬೇಕು, ನಮ್ಮ ಪುತ್ರ ನಿಂತಿದಾಗ ನಮ್ಮ ಮನೆ ಹಂಗೆ ಯಾರು ಚಟ್ಟಿ ಬರೋರು ಜಗಡಾಡೋರೇನೋ ಅವ್ರಿಗೆ ಯಾರಿಗೆ ಹೋಗಿ ತೋರಿಸ್ಬೇಕು ಅಂತಕ್ಕಂಥದ್ದು ಕೂಡ ನೀವು ಇವತ್ತು ಒಳ್ಳೆ ರೀತಿ ಅವರು. ಬೀದರ್ ತಾಲೂಕಿನ ಗದ್ಗಿ ಗ್ರಾಮದ ಶಾಂತಿವೀರ್ ಪಾಟೀಲರ ಮನೆಯಲ್ಲಿ ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಮಹಾಪೂಜೆ ಮತ್ತು ಅನ್ನದಾನ ಕಾರ್ಯಕ್ರಮ ಬಹುವಿಜೃಂಭಣೆ ಹಾಗೂ ಶ್ರದ್ಧಾ ಭಕ್ತಿಯಿಂದ ಬೀದರ್ ಜಿಲ್ಲೆಯ ಸಾವಿರಾರು ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳ ಸಮ್ಮುಖದಲ್ಲಿ ನಡೆಯಿತು. ಬೀದರ್ ನಗರದ ಅಲ್ಲಮ್ಮಪ್ರಭು ಪೆಟ್ರೋಲ್ ಪಂಪ್ ಹತ್ತಿರದ ಗುಂಪ ಶಾಪ್ರಗೇಟ್ ರಿಂಗ್ ರೋಡ್ ರಸ್ತೆಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ನಿರ್ಮಾಣ ಮಾಡಲಾಗುತ್ತಿದ್ದು ಭಕ್ತಾದಿಗಳು ತನ್ನ ಮನಧನದಿಂದ ಸಹಕರಿಸಬೇಕು ಎಂದು ಕೋರಲಾಗಿದೆ. ಬೀದರ್ ತಾಲೂಕಿನ ಗದ್ಗಿ ಗ್ರಾಮದ ಶಾಂತಿವೀರ್ ಪಾಟೀಲರ ನಿವಾಸದಲ್ಲಿ ಆಯೋಜಿಸಿದ್ದ ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಾಲಧಾರಿಗಳು ಬಹಳ ಶ್ರದ್ಧಾ ಹಾಗೂ ಭಕ್ತಿಯಿಂದ ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಮಹಾಪೂಜೆ ಕಾರ್ಯಕ್ರಮದಲ್ಲಿ ಭಜನೆ ಮಾಡಿದರು. ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಕುರಿತು ಹಾಡುಗಳು ಹಾಡಿದರು. ಈ ಸಂದರ್ಭದಲ್ಲಿ ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಹಿರಿಯ ಮಾಲಧಾರಿಗಳೊಬ್ಬರು ಮಾತನಾಡಿ, ಬೀದರ್ ನಗರದ ಅಲ್ಲಮ್ಮಪ್ರಭು ಪೆಟ್ರೋಲ್ ಪಂಪ್ ಸಮೀಪ ಗುಂಪ ಶಾಪುರ್ ಗೇಟ್ ರಿಂಗ್ ರೋಡ್ನಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಭವ್ಯ ಮಂದಿರ ನಿರ್ಮಾಣ ಕಾರ್ಯವನ್ನು ಶಬರಿಮಾಲೆಯ ಗುರುಸ್ವಾಮಿ ವಿ ಆರ್ ಮಾಣಿಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯುತ್ತದೆ. ಈ ಮಂದಿರ ನಿರ್ಮಾಣಕ್ಕೆ ಗುರುಸ್ವಾಮಿಯೊಬ್ಬರು ಭೂಮಿದಾನ ನೀಡಿದ್ದಾರೆ ಎಂದರು. ಬೀದರ್ ನಗರದಲ್ಲಿ ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಮಂದಿರ ನಿರ್ಮಾಣಕ್ಕೆ ಭಕ್ತಾದಿಗಳು ತನು ಮನ ಧನದಿಂದ ಸಹಾಯ ಸಹಕಾರ ಮಾಡಬೇಕು ಎಂದು ಬೀದರ್ ಜಿಲ್ಲೆಯ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಂಡರು. ಕಳೆದ ವರ್ಷದಂತೆ ಈ ವರ್ಷವೂ ಬೀದರ್ ತಾಲೂಕಿನ ಗದ್ಗಿ ಗ್ರಾಮದ ಶಾಂತಿವೀರ್ ಪಾಟೀಲರ ಮನೆಯಲ್ಲಿ ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಮಹಾಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜನವರಿ 15ರಂದು ಮಕರ ಜ್ಯೋತಿ ಕಾರ್ಯಕ್ರಮದಲ್ಲಿ ಬಡ ಮಕ್ಕಳಿಗೆ ಪಠ್ಯಪುಸ್ತಕಗಳು ಬಟ್ಟೆಗಳು ವಿತರಣೆ ಮಾಡಲಾಗುತ್ತದೆ ಎಂದರು. ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಹಿರಿಯ ಮಾಲಧಾರಿಗಳೊಬ್ಬರು ಮಾತನಾಡಿ, ಕಳೆದ ವರ್ಷದಂತೆ ಈ ವರ್ಷವೂ ಸಹ ಶಾಂತಿವೀರ ಪಾಟೀಲರು ತಮ್ಮ ನಿವಾಸದಲ್ಲಿ ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಮಹಾಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಕಳೆದ ವರ್ಷದಂತೆ ಈ ವರ್ಷವೂ ಜನವರಿ 15ರಂದು ಶಬರಿಮಾಲೆಯಂತೆ ಬೀದರ್ನಲ್ಲಿಯೂ ಮಕರ ಜ್ಯೋತಿ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಬೀದರ್ ನಗರದಲ್ಲಿ ಕಳೆದ 15 ತಿಂಗಳಿಗಿಂತ ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಭವ್ಯ ಮಂದಿರ ನಿರ್ಮಾಣದ ಕಾರ್ಯ ಆರಂಭವಾಗಿದೆ. ಭಕ್ತಾದಿಗಳು ಮಂದಿರ ನಿರ್ಮಾಣಕ್ಕೆ ತನು ಮನ ಧನದಿಂದ ಸಹಕಾರ ನೀಡಬೇಕು ಎಂದರು. ಜನವರಿ 15ರ ಮಕರ ಜ್ಯೋತಿ ದಿನದಂದು ಕಳೆದ 18 ವರ್ಷಗಳಿಂದ ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಮಾಲ ಧರಿಸುತ್ತಿರುವ ಬೀದರ್ ನಗರದ ಹನುಮಾನ್ ಮಂದಿರ ಪೂಜಾರಿ ಅವರನ್ನು ಸನ್ಮಾನಿಸಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿಕೊಂಡರು. ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಮಹಾಪೂಜಾ ಹಾಗೂ ಅನ್ನದಾನ ಕಾರ್ಯಕ್ರಮದಲ್ಲಿ ಶಾಂತು ಪಾಟೀಲ್ ಗಾದ್ಗಿ, ನಾಗಶೆಟ್ಟಿ ಪಾಟೀಲ್ ಗಾದ್ಗಿ, ಶಶಿನಾಥ್ ರಾವ್ ಪಾಟೀಲ್, ಸುರೇಶ್ ಪಾಟೀಲ್, ಕಿಚ್ಚು ಗುರುಸ್ವಾಮಿ, ಧನರಾಜ್ ಗುರುಸ್ವಾಮಿ, ಯುವಕಾಂತ್ ಗುರುಸ್ವಾಮಿ, ಪಂಡಿತ್ ಗುರುಸ್ವಾಮಿ ಸೇರಿದಂತೆ ಶಬರಿಮಾಲೆ ಶ್ರೀ ಅಯ್ಯಪ್ಪ ಸ್ವಾಮಿ ಹೆಸರಿನಲ್ಲಿ ಮಾಲ ಧರಿಸಿದ ಮಾಲಧಾರಿಗಳು ಇದ್ದರು. ಶ್ರೀರಾಮ್ ಜಯ ಶ್ರೀರಾಮ್ ಹೇಳಿ.
ಅಸ್ಮಶತ್ರು ವಿನಾಶನಂ ಅಸ್ಮದೃಷ್ಟಣವಾಮ್ಯ ವಂಶತಿಲಕಂ ಕೇರಳೇ ಶಂಕರಾಯ 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 ಮಂಗಳಂ ಶಂಕರೇ ಮನೋಹರಾಯ ಶಾಸ್ತ್ರೇಯ ಮಂಗಳಂ ರಾಜರಾಮ ಮಂಗಳಂ ರಾಮಕೃಷ್ಣ ಮಂಗಳಂ ಅಯ್ಯಪ್ಪ ಮಂಗಳಂ ಮಣಿಕಂಠ ಮಂಗಳಂ ಶಬರೇಶ ಮಂಗಳಂ ಶಾಶ್ವತಾಯ ಮಂಗಳಂ 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 ನಿತ್ಯಜಯ ಮಂಗಳಂ 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 ನಿತ್ಯಶುಭ ಮಂಗಳಂ ಮಂಗಳಂ ನಿತ್ಯಶುಭ ಮಂಗಳಂ ಕುಬೇರಾಜ ವೈ ಶ್ರವಣಾಯ ಮಹಾರಾಜಾಯ ನಮಃ ಓಂ ಪುರುಷಾಯ ವಿದ್ಮಹೇ ಮಹಾಸೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಪುರುಷಾಯ ವಿದ್ಮಹೇ ಮಹಾಸೇನಾಧಿಪಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಸ್ವಾಮಿ ಕಾಲೇ ಮಾತಾನಾಂ ಪ್ರವಕ್ಷಣಂ ವದೇ ವದೇ ಪಾಪಂ ಪಾಪಕರ್ಮಾಣಾಂ ಪಾಪಾನಾಶನಂ ಕಾಯಿಮಾನ್ ಕುರಿಯಾ ದೇವಾ ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾತೇ ತ್ವಮೇವ ಶರಣಂ ಮಮ ತಸ್ಮಾತ್ ಅರಣ್ಯ ಭಾವೇನ ರಕ್ಷಯೇ ಪುತ್ರ ಸುಧಾಂಗವ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಸ್ವಾಮಿಯೇ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪನ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿದೆ. ಆ ನಿರ್ಮಾಣಕ್ಕೆ ಬಂದಂತಹ ಭಕ್ತಾದಿಗಳು, ಇಲ್ಲಿ ಗಾದಿ ಗ್ರಾಮದ ಇರುವಂತಹ ಭಕ್ತಾದಿಗಳು ತಮ್ಮ ತನು ಮನ ಧನದಿಂದ ಸಹಾಯ ಮಾಡಿ ಈ ಅಯ್ಯಪ್ಪ ಸ್ವಾಮಿಗೆ ಕೃಪೆಗೆ ಪಾತ್ರ ಆಗಬೇಕಂತ ಕೇಳ್ಕೊತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಅದೇ ರೀತಿ ಬರುವ 15ನೇ ತಾರೀಕು ಮಕರ ಜ್ಯೋತಿ ಕಾರ್ಯಕ್ರಮ. ಈ ಮಕರ ಜ್ಯೋತಿ ಅಂದರೆ ಶಬರಿಮಲೆಯಲ್ಲಿ ಯಾವ ರೀತಿ ಮಕರ ಜ್ಯೋತಿ ಕಾರ್ಯಕ್ರಮವಾಗ್ತೋ ಅದೇ ರೀತಿ ಈ ಬೀದರ್ನಲ್ಲೂ ಪ್ರತಿ ಹೋದರ್ಶನಂತೆ ಈ ವರ್ಷವೂ ಸಹ ಮಕರ ಜ್ಯೋತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಬಡ ಮಕ್ಕಳಿಗೆ ಏನಪ್ಪ ಅಂದರೆ ಪುಸ್ತಕ ವಿತರಣೆ ಹಾಗೂ ಅನ್ನದಾನ ವಿತರಣೆ ಹಾಗೂ ಏನಪ್ಪ ಅಂದರೆ ಬಡ ಅಂದರೆ ಬಟ್ಟೆ ಬರೆಗಳನ್ನು ಮಾಡಬೇಕಂತ ಇದ್ದೀವಿ. ಈ ರೀತಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿ ಯಾವ ರೀತಿ ಪಡಿಪೂಜೆ ಆಗುತ್ತೋ ಅದೇ ರೀತಿ ಪಡಿಪೂಜೆ ಮಾಡಲಿಕ್ಕೆ ಬೆಂಗಳೂರಿನಿಂದ ಮಣಿಗುರು ಸ್ವಾಮಿಯವರು ಇಲ್ಲೇ ಬಂದು ದೇವಸ್ಥಾನ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಆ ದೇವಸ್ಥಾನದಲ್ಲಿ ಯಾವ ರೀತಿ ಪಡಿಪೂಜೆ ಆಗುತ್ತೋ ಅದೇ ರೀತಿಯಲ್ಲಿ ಕಲಶ ಇಟ್ಟು ಪೂಜೆ ಮಾಡಿ ನಮ್ಮ ಬೀದರ್ ನನಗೆ ಕೃತಾರ್ಥರನ್ನೇ ಮಾಡ್ತಾ ಇದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅವರಿಗೆ ಅಯ್ಯಪ್ಪ ಸ್ವಾಮಿ ಪ್ರತಿ ವರ್ಷ ಇದೇ ಥರ ಕಾರ್ಯಕ್ರಮ ಮಾಡಿಸ್ಕೊಂಡು ಕೊಡಬೇಕಂತಲ್ಲಿ ತಮ್ಮಲ್ಲಿ ಬೇಡ್ಕೊಳ್ತೀವಿ ಅಯ್ಯಪ್ಪನಲ್ಲಿ. ಇದಲ್ಲದೆ ಬೀದರ್ದಲ್ಲಿ ಸುಮಾರು ವರ್ಷದಿಂದ ಗುಡಿ ಕಟ್ಟಬೇಕಂತೇಳಿ ಎಷ್ಟೋ ದಿವಸದಿಂದ ನಾವು ಇದು ಮಾಡ್ತಾಯಿದ್ರು ಆಗಲಿಲ್ಲ. ಆದರೆ ಇವಾಗ ಈಗ ಒಂದೂವರೆ ವರ್ಷದಿಂದ ಬೀದರ್ದಲ್ಲಿ ಗುಡಿ ಮಂದಿರ ಪ್ರಾರಂಭ ಆಗಿದೆ. ಈ ಬೀದರ್ನವರಾದಂಥ ಬೆಂಗಳೂರಿರ್ತಾರೆ ರವಿ ಗುರುಸ್ವಾಮಿ ಅಂತೇಳವ್ರು ನಮಗೆ ಗುಡಿ ಕಟ್ಟಲಕ್ಕ ಜಾಗ ಕೊಟ್ಟಾರ. ಈಗ ಆಲ್ರೆಡಿ ಗುಡಿ ಪ್ರಾರಂಭ ಆಗಿ ಒಂದು 18 ತಿಂಗಳಾಯಿತು. ಈಗ ಒಂದು ಹಂತಕ್ಕೆ ಬಂದಿದೆ ಈ ಕಾರ್ಯಕ್ರಮಕ್ಕೆ. ಈ ಗುಡಿಗೆ ಬೀದರ್ ಜಿಲ್ಲೆಯ ಭಕ್ತಾದಿಗಳು ತಾವು ಏನಾದರೂ ಸೇವೆ ಮಾಡಬೇಕಾಯ್ತಂದ್ರೆ ನಮ್ಮ ಗುಡಿ ಟ್ರಸ್ಟ್ ಇದೆ, ಆ ಟ್ರಸ್ಟಿಗೆ ಅಕೌಂಟಿಗೆ ಹಣ ಕೊಡ್ಬೋದು. ಅಥವಾ ಹಣ ಅಲ್ಲದೆ ಕಲ್ಲು ಇಟ್ಟಂಗಿ ರೇತಿ ಕಂಕರು ಏನಾದರೂ ತಮ್ಮ ಇಚ್ಛೆ ಅನುಸಾರ ತಾವು ತಂದು ಸಲ್ಲಿಸಬೇಕು ಮಂದಿರಕ್ಕೆ. ಅದಲ್ಲದೆ ಇದೇ ಜನವರಿ 18ನೇ ತಾರೀಕು ಶಬರಿದಲ್ಲಿ ಏನು ನಡೀತದೆ ಜ್ಯೋತಿ ಕಾರ್ಯಕ್ರಮ ಅದು ನೇರವಾಗಿ ನಾವು ಬೀದರ್ದಲ್ಲಿ ತೋರಿಸ್ತಾರೆ. ನಮ್ಮದು ಶಬರಿಮಲೆದು 45 ಸೇವೆ ಮಾಡ್ಕಂತ ಮಣಿಗುರುಸ್ವಾಮಿಯವರು ಇಲ್ಲಿ ಬಂದು ಅವ್ರ ನೇತೃತ್ವದಲ್ಲಿ ಮಂದಿರ ನಡೀತಾ ಇದೆ. ಅದಲ್ಲದೆ ಅದಕ್ಕೆ ಬಿಟ್ಟು ಮತ್ತು ಬೇರೆ ನಾವು ಬೀದರ್ದಲ್ಲಿ ಯಾವ ಶಬರಿಮಲದಲ್ಲಿ ಏನು ಜ್ಯೋತಿ ಕಾರ್ಯಕ್ರಮ ನಡೀತದೋ ಅದೇ ಪ್ರಕಾರ ಇಲ್ಲಿ ನಾವು ಒಂದು ಸಣ್ಣ ಮಟ್ಟದಲ್ಲಿ ಅವ್ರ ಗುರುಗಳು ಒಂದು ಪ್ಲಾಟ್ಫಾರ್ಮ್ ಮಾಡಿ ಅದ್ರ ಮೇಲೆ ಕರ್ಪುರ ಹಚ್ಚೋಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ಬೀದರ್ ಜಿಲ್ಲೆಯ ಜನತೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅವತ್ತಿನ ದಿವಸ ನಮ್ಮ ಬೀದರ್ ಹನುಮಾನ್ ಟೆಂಪಲ್ದು ಪೂಜಾರಿ ಆಗಿರ್ತಂಥ ಕೃಷ್ಣ ಗುರುಸ್ವಾಮಿ ಆಚಾರ್ಯವರು 18ನೇ ವರ್ಷ ಮುಗೀತು. ಅವತ್ತಿನ ದಿವಸ ಅವರಿಗೆ ನಮ್ಮ ಗುರುಗಳಿಗೆ ತುಲಾಭಾರ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಅದಲ್ಲದೆ ಅವ್ರಿಗೂ ಕೂಡ ಅವತ್ತಿನ ದಿವಸ ಗುರುಗಳ ನೇತೃತ್ವದಲ್ಲಿ ಅವ್ರಿಗೊಂದು ಆಶೀರ್ವಾದ ಮಾಡ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು.
ಬೀದರ್ ನಗರದ ಹಳೆ ಪ್ರದೇಶದ ಗವನ್ ಚೌಕದಿಂದ ಚೋಬರವರೆಗೆ ಬಲಭಾಗದಲ್ಲಿ ಬೀದರ್ ನಗರ ಸಭೆ ವತಿಯಿಂದ ನಿರ್ಮಾಣ ಮಾಡಲಾಗುತ್ತಿರುವ ಚರಂಡಿ ಕಾಮಗಾರಿ ಕೈಗೊಳ್ಳುವ ಅವಶ್ಯಕತೆ ಇಲ್ಲ, ಏಕೆಂದರೆ ಈಗಾಗಲೇ ಉತ್ತಮವಾದ ಚರಂಡಿ ಇದೆ. ಈ ಚರಂಡಿ ನಿರ್ಮಾಣದಿಂದ ಈ ಮಾರ್ಗದ ರಸ್ತೆಯ ಬಲಬದಿಯ ಬೀದಿ ವ್ಯಾಪಾರಿಗಳ ಬದುಕು ದುಸ್ತರವಾಗುತ್ತದೆ. ಅಲ್ಲದೆ ಈ ಚರಂಡಿ ನಿರ್ಮಾಣ ಮಾಡಿ ಹಣ ದುಂದು ವೆಚ್ಚ ಮಾಡುವ ಬದಲು ಈ ಹಣ ನಗರದ ಬೇರೆ ಕಡೆ ಮತ್ತೊಂದು ಕಾಮಗಾರಿಗೆ ಬಳಸಿಕೊಳ್ಳಬೇಕೆಂದು ಅಂಗಡಿಯ ಮಾಲೀಕರು ನಗರಸಭೆ ಆಯುಕ್ತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಎಂಐಎಂ ಬೀದರ್ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ವಸೀಂ ಕಿರ್ಮನಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಬೀದರ್ ನಗರದ ಓಲ್ಡ್ ಸಿಟಿಯ ಗವನ್ ಚೌಕದಿಂದ ಚೋಬರವರೆಗಿನ ರಸ್ತೆ ಮಾರ್ಗದ ಬಲಬದಿಯ ಚರಂಡಿ ಉತ್ತಮವಾಗಿದೆ. ಈ ಚರಂಡಿ ತೆಗೆದು ಹಾಕಿ ಹೊಸ ಚರಂಡಿ ನಿರ್ಮಾಣ ಮಾಡುವ ಅಗತ್ಯವಿಲ್ಲ, ಏಕೆಂದರೆ ಈ ಚರಂಡಿ ನಿರ್ಮಾಣದಿಂದ ಯಾರಿಗೂ ಲಾಭವಿಲ್ಲ. ಈಗಿರುವ ಚರಂಡಿ ಚೆನ್ನಾಗಿದೆ. ಚರಂಡಿ ನಿರ್ಮಾಣ ಮಾಡಲು ಬೀದರ್ ನಗರ ಸಭೆಯ ಪೌರಯುಕ್ತರು ಮನಮಾನಿ ನಡೆಸುತ್ತಿದ್ದಾರೆ. ಈ ರಸ್ತೆ ಮಾರ್ಗದ ಅಂಗಡಿಗಳ ಮಾಲೀಕರಿಗೆ 4 ದಿನಗಳ ಮೊದಲೇ ನೋಟಿಸ್ ನೀಡಿದ ಜೆಸಿಬಿ ತಂದು ಬೀದರ್ ನಗರ ಸಭೆ ಪೌರಯುಕ್ತರು ರೌಡಿಸಂ ಆರಂಭಿಸಿದ್ದಾರೆ. ಈ ರಸ್ತೆ ಮಾರ್ಗದಲ್ಲಿ ಚಹದ ಅಂಗಡಿ, ಪಂಕ್ಚರ್ ಹಾಕುವ ಹಾಗೂ ಮೋಟಾರ್ ಸೈಕಲ್ಗಳಿಗೆ ಗಾಳಿ ತುಂಬಿ ದಿನನಿತ್ಯ 200-300 ರೂಪಾಯಿ ದುಡಿಯುವ ಅಂಗಡಿ ಮಾಲೀಕರಿಗೆ ಇದರಿಂದ ತೀವ್ರ ತೊಂದರೆ ಆಗುತ್ತದೆ. ಆದ್ದರಿಂದ ಬೀದರ್ ನಗರ ಸಭೆ ಆಯುಕ್ತರು ಈ ರಸ್ತೆ ಮಾರ್ಗದಲ್ಲಿ ಚರಂಡಿ ಕಾಮಗಾರಿ ನಿಲ್ಲಿಸಬೇಕು, ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಬೀದರ್ ನಗರದ ಓಲ್ಡ್ ಸಿಟಿಯ ಗವನ್ ಚೌಕದಿಂದ ಚೌಬರವರೆಗಿನ ರಸ್ತೆ ಮಾರ್ಗದ ಬಲಬದಿಯ ಅಂಗಡಿಗಳ ಮಾಲೀಕರು ಇದ್ದರು. हमारे ओल्ड सिटी के अंदर गावन चौक से चौबारे तक की जो रोड है, ड्रेन है, ये ड्रेन एकदम अच्छी है। यहाँ की पब्लिक और यहाँ के दुकाना वाले, रहने वाले घर वालों को कोई तकलीफ नहीं है। ये नाली में स्लूप अच्छा है, वाटर सप्लाई अच्छा, हर चीज़ अच्छी है। बारिश पड़ा तो ये रोड पर पानी भी नहीं ठहरता, फिर भी म्यूनसिपल कमिश्नर जो है सुना यहाँ पर रोड तोड़ के खराब कर दिया, लोगों का कारोबार खराब। काम शुरू करने से पहले पब्लिक को एक नोटिस देना, लोगों का बिजनेस है, रोज़ उनका पेट पलने वाला है, वो तक उन्होंने नहीं समझे। म्यूनसिपल प्रॉपर्टी है, ठीक है, मगर ये पब्लिक के वास्ते है। तुम काम करने से पहले एक नोटिस तो देना था, 4 दिन पहले हम काम शुरू करने वाले हैं। तुम्हारी मनमानी है क्या? तुम कमिश्नर है तो कहाँ भी आके मेरी प्रॉपर्टी है म्यूनसिपाल्टी को बोलकर जेसीबी लगा देते हैं। म्यूनसिपाल्टी के वास्ते पब्लिक टैक्स दे रही है, पब्लिक का सो आप बोले तो जाके क्या बोले, तुम्हारे दुकानों का लाइसेंस कहाँ है? पूरा दुकान बंद कर दो, तुम सामान उठा दो, तुमका गाड़ियाँ लाके खड़ा करें। रोडिज्म कर रही म्यूनसिपल कमिश्नर, गुंडागर्दी, लोग गरीब करके खाने वालों के ऊपर अत्याचार। टायर पंचर की दुकान है, रोज 400-200 रुपये कमाता है, होटला है, इनके घर जिंदगी कैसा होना है? ये डिमांड है, ये नाली अच्छी है, ये ऐसी रहना, ये नाली अच्छी है, फुटपाथ अच्छा है, सब अच्छा है, इसको डिस्टर्ब नहीं करना, कोई चीज बनाना नहीं है, और ये जो टोल है वो बनाना है, खत्म हमारा, खत्म, जैसी वैसी कर देना, जैसी वैसी कर को दे देना, करना है तो दूसरी जगह चलो, बड़ा डेवलप हम बता देंगे, डेवलप के लिए काम में कोई बजट, ये सामने नाली है, वो बजट को लोगों बोलो। ಬೀದರ್ ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿರುವ ಉಡುಪಿ ಕೃಷ್ಣ ಹೋಟೆಲ್ನ ಮಹಾಲಕ್ಷ್ಮಿ ಸಂಭಂಗಣದಲ್ಲಿ ಕದಂಬ ಕನ್ನಡ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸಾಹಿತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯ ಪ್ರಾಧ್ಯಾಪಕಿ ಡಾಕ್ಟರ್ ಶೀಲಾ ಬಿರದರ್ ಅವರು, ಅಧ್ಯಾತ್ಮ ಸೂರ್ಯನಾಡಿಯಾದರೆ ಸಾಹಿತ್ಯ ಚಂದ್ರನಾಡಿಯಂತೆ, ಅಧ್ಯಾತ್ಮ ಹಾಗೂ ಸಾಹಿತ್ಯ ಸಮಾಜದ ಉಸಿರು ಮತ್ತು ಪ್ರಾಣ ಎಂದರು. ಬೀದರ್ ನಗರದಲ್ಲಿ ಕದಂಬ ಸಂಘ ಆಯೋಜಿಸಿದ್ದ ಸಾಹಿತ್ಯೋತ್ಸವ ಕಾರ್ಯಕ್ರಮದ ಆರಂಭದಲ್ಲಿ ಇತ್ತೀಚೆಗೆ ಅಗಲಿದ ಉಡುಪಿಯ ಪೇಜಾವರ ಮಠದ ಪರಮ ಪೂಜ್ಯ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳಿಗೆ 2 ಸಮೀಷ ಮೌನವಹಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೀಲಾ ಬಿರದರ್ ಅವರು ಮಾತನಾಡುತ್ತಾ, ಅಧ್ಯಾತ್ಮವನ್ನು ಅನುಭವಿಸಬೇಕು, ಸಾಹಿತ್ಯವನ್ನು ಸ್ವಾದಿಸಬೇಕು, ಇವೆರಡರ ಸಮನ್ವಯದ ಶಿಕ್ಷಣ ಇಂದಿನ ಮಕ್ಕಳಿಗೆ ನೀಡಬೇಕು ಎಂದರು. ಅಲ್ಲಮ್ಮ ಪ್ರಭುದೇವರು ಕುರಿತು ವಿಶೇಷ ಉಪನ್ಯಾಸ ನೀಡಿದ ಯುವ ಕವಿಯಾತ್ರಿ ರೇಣುಕಾ ಎನ್ ಬಿ ಅವರು ಅಲ್ಲಮ್ಮ ಪ್ರಭುದೇವರ 1294 ವಚನಗಳಲ್ಲಿ
ವ್ಯಾವರ್ಧನಿ ಅಂತರವರ್ಧಿನಿ ಹಾಗೂ ಸರ್ವವರ್ಧಿನಿ ಅಂದರೆ ಸಾಮಾನ್ಯ ಮನುಷ್ಯನಿಂದ ಆತ್ಮ ಅವಲೋಕನ ಹಾಗೂ ಆತ್ಮ ವಿಕಾಸ ಮಾಡುವ ತತ್ವವನ್ನು ಕಾಣಬಹುದು ಎಂದರು. ವರಕವಿ ಬೇಂದ್ರ ಬದುಕು ಬರಹ ವಿಷಯ ಕುರಿತು ವಿಶೇಷ ಉಪನ್ಯಾಸ ನೀಡಿದ ಶ್ರೀಮತಿ ರೇಣುಕಮಳ್ಳಿ ಅವರು, ದರಬೇಂದ್ರೆ ಅವರು ತಮ್ಮ ಸಾಹಿತ್ಯದಲ್ಲಿ ಬದುಕಿನ ಚಿತ್ರಣವನ್ನು ಭಾವರೂಪರಸಗಳ ಮೂಲಕ ಕಟ್ಟಿಕೊಂಡಿದ್ದಾರೆ ಎಂದರು. ದರಬೇಂದ್ರೆ ಅವರ ಹಲವು ಕವಿತೆಗಳನ್ನು ಹಾಡಿದರು. ಕದಂಬ ಕನ್ನಡ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ವೀರಶೆಟ್ಟಿ ಮೈಲೂರ್ಕರ್ ಮಾತನಾಡಿ, ಸಾಹಿತ್ಯದ ವೈವಿಧ್ಯತೆಯನ್ನು ಗುರುತಿಸುವುದೇ ಸಾಹಿತ್ಯೋತ್ಸವದ ಉದ್ದೇಶ ಎಂದರು. ಕದಂಬ ಕನ್ನಡ ಸಂಘದ ಗೌರವಾಧ್ಯಕ್ಷ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಡೆ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಗತ್ತಿನ ಇಂದಿನ ಅಂತಕಾಕಾರಿ ವಾತಾವರಣದಲ್ಲಿ ಸಾಹಿತ್ಯದ ಕಾರ್ಯಕ್ರಮಗಳು ನೆಮ್ಮದಿ ಮೂಡಿಸುತ್ತವೆ ಎಂದರು. ಹಿರಿಯ ಸಾಹಿತಿ ಎಂಜಿ ಗಂಗನಪಳ್ಳಿ ಬಸಯ್ಯಸ್ವಾಮಿ, ಕೆ ಗುರುಮೂರ್ತಿ, ಸಿದ್ದರಾಮಪ್ಪ ಸಪಾಟೆ, ಶಿವಕುಮಾರ್ ಕಟ್ಟೆ, ಓಂ ಪ್ರಕಾಶ್ ದಂಡೆ, ಬಸವರಾಜ್ ಮೂಲ್ಗೆ, ಸಿ ಎನ್ ಪಾಟೀಲ್, ಶ್ಯಾಮ್ ನೆಲ್ವಡೆ, ಬಸವಂತರಾವ್ ಮಾಲಿಪಾಟೀಲ್, ಸೂರ್ಯಕಾಂತ್ ಐನಪುರೆ, ಶೈಲಜಾ ಬೆಳಕೇರಿ, ಸಂಗಶೆಟ್ಟಿ ಗಾದ್ಗಿ, ಅಶೋಕ್ ಮಾನ್ಶೆಟ್ಟಿ, ಧನ್ಶೆಟ್ಟಿ, ಭಂಶೆಟ್ಟಿ, ಶಾಂತಲಾ ಮೈಲೂರ್ಕರ್, ಪ್ರಭು ಪಾಟೀಲ್, ನೀಲಕಂಠ ವಿರೇಧರ್, ಉಮಾಕಾಂತ್ ಮೀಸೆ, ಮಾಣಿಕ್ ನೆಳ್ಗೆ, ಈಶ್ವರಯ್ಯ ಕೂಡಬಲ್ಲೆ, ನರೇಂದ್ರ ಸ್ವರೂಪರಾಣಿ ನಾಗುರೆ, ಬುಕ್ಕನ್ಗೌಡ ಪಾಟೀಲ್, ಗಂಗಶೆಟ್ಟಿ ಪಾಟೀಲ್, ಪ್ರೊಫೆಸರ್ ರಾಜಶೇಖರ್ ಮಂಗಲ್ಗಿ, ಶಿವನಾಥ್ ಸ್ವಾಮಿ, ಶ್ರೀಕಾಂತ್ ಬಿರದರ್, ಬಸವಕುಮಾರ್ ಸೇರಿದಂತೆ ಹಲವು ಸಾಹಿತ್ಯ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಟ್ರೀಟ್ಮೆಂಟ್ ಮಾಡಿದರೆ ಆ ವೈದ್ಯರು ನನ್ನ ಒಂದು ಶವಕ್ಕೆ ಹೆಗಲು ಕೊಡಬೇಕು ಅಂತ ಒಂದು ಆಸೆ ಆಗಿತ್ತು. ಸತ್ತ ಮೇಲೆ ಆಸೆಗಳಿರ್ತಾವ. ಸೊ ಆ ವೈದ್ಯರು ಕೂಡ ಇದು ಎದಕ್ಕಂತಂದ್ರೆ ವಿಶ್ವಕ್ಕೆ ಗೊತ್ತಾಗ್ಲಿ ಏನಂತ, ಎಂಥ ವೈದ್ಯರು ಬೇರೆಯವರಿಗೆ ಟ್ರೀಟ್ಮೆಂಟ್ ಕೊಡಬಹುದು ಆದರೆ ಅವರಿಗೂ ಸಾವು ತಪ್ಪಿದ್ದಲ್ಲ ಅಂತ ತೋರಿಸ್ಬೇಕಾಗಿ. ಎರಡನೇ ಆಸೆ ಒಂದು ಇಚ್ಛೆ ಏನಾಗಿತ್ತು ಅಂತಂದ್ರೆ, ಯಾವ ದಾರಿಯಿಂದ ಅವನ ಶವಯಾತ್ರೆಯನ್ನು ಹೋಗುತ್ತೆ ಆ ದಾರಿಯಲ್ಲಿ ಆ ವಜ್ರ ಮುತ್ತು ಸಂಪತ್ತು ಏನೇನು ಬಳಸಿದ ಎಲ್ಲ ಲೂಟಿ ಮಾಡಿ ಕತ್ಲೆಯ ಮಾಡಿ ಎಲ್ಲ ಸಾಯಿಸಿ ಜನರಿಗೆ ಆ ಸಂಪತ್ತನ್ನೆಲ್ಲ ಅದರಲ್ಲಿ ಪಸರಿಸ್ಬೇಕಂತ ಹಾಸ್ಬೇಕಂತ ಒಂದು ದಾರಿಯಲ್ಲಿ. ಅದು ಇನ್ನೂ ಏನು ತೋರಿಸ್ಲಿಕ್ಕಂದ್ರ, ಈ ಜಗತ್ತಿನ ಯಾವ ಸಂಪತ್ತು ಕೂಡ ನಮ್ಮ ಸಾವನ್ನು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಅದು ಜನ ಗೊತ್ತಾಗಲಿ, ಇಡೀ ವಿಶ್ವಕ್ಕೆ ಗೊತ್ತಾಗಲಿ ಅಂತ ಇದು ಎರಡನೇ ಇಚ್ಛೆ ಆಗಿತ್ತು. ನಮ್ದು ಒಂದು 10-15 ಜನ ಸೇರಿಕೊಂಡು ಒಂದು ಸಣ್ಣ ಅನುಭವ ಮಂಟಪವನ್ನು ಮಾಡಿಕೊಂಡಿದ್ರು. ಆ ಅನುಭವ ಮಂಟಪದಾಗ ಪ್ರತಿ ರವಿವಾರ ಒಬ್ಬೊಬ್ರು ಒಂದು ವಚನದ ಮೇಲೆ ಮಾತಾಡ್ತಾ ಇದ್ರು. ನಾನು 5ನೇ ಕ್ಲಾಸ್ ಇದ್ದಾಗ ಕಳಬೇಡ ಕೊಲಬೇಡ ಅನ್ನೋ ಒಂದು ವಚನದ ಮೇಲೆ ಮಾತಾಡಿದ್ದೀನಿ. ಆ ಒಂದು ನೆನಪನ್ನ ನನಗೆ ಇವತ್ತ ಈ ವೇದಿಕೆ ಮೇಲೆ ಆಯಿತು. ಅದು ಬಹಳ ಖುಷಿ ಅನ್ನಿಸ್ತದೆ. ಅಂದರೆ ಯಾವುದೇ ಒಂದು ಇದು ನನ್ನ ಬಗ್ಗೆ ನಾನು ಹೇಳ್ಕೊಳ್ತಿದ್ದೀನಿ ಅನ್ನೋ ಮಾತು ತಪ್ಪು. ಆದ್ರೆ ಒಂದು ಗಿಡ ಬೆಳಿಬೇಕಂದ್ರೆ ಅದಕ್ಕೆ ಮೊದಲಿನಿಂದಲೇ ನಾವು ಯಾವ ರೀತಿ ಪೋಷಿಸ್ತೇವೋ ಅದು ಆ ರೀತಿ ಬೆಳೀತದ ಅನ್ನೋದಕ್ಕೆ ಸಾಕ್ಷಿ ಆಗ್ತದೆ. ಆವಾಗಿನಿಂದ ನನಗೆ ವಚನ ಸಾಹಿತ್ಯದ ಮೇಲೆ ಮತ್ತು ವಚನಗಳ ಮೇಲೆ ಬಹಳಷ್ಟು ಒಂದು ಅಭಿಮಾನದ. ಆ ವಚನಗಳ ಒಂದು ಅಭಿಮಾನದಿಂದಲೇ ನನ್ನ ಒಂದು ವಚನ ಸಂಪುಟ ಕೃತಿಯನ್ನು ಸಹ ನಾನು ಹೊರಗೆ ತಂದಿದ್ದೀನಿ. ಅಂಥ ಒಂದು ವಿಷಯದ ಮೇಲೆ ಇವತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ನೀವು ಕೊಟ್ಟಿದ್ದೀರಿ. ನಾನು ಬಹಳಷ್ಟು ಬೀದರ್ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡುವ ನೀರು ಶುದ್ಧೀಕರಣ ಘಟಕ ನೀಲಮನ್ನಳಿ ತಾಂಡದ ಬೀದರ್ನಗರದವರೆಗಿನ ಪೈಪ್ಲೈನ್ನಲ್ಲಿ ಹಲವಾರು ಕಡೆ ದುರಸ್ತಿ ಕಾಮಗಾರಿ ಕೈಗೊಳ್ಳಲಾಗುತ್ತದೆ. ಈ ಪ್ರಯುಕ್ತ ಜನವರಿ 11 ಮತ್ತು 12 ಎರಡು ದಿನಗಳು ಬೀದರ್ನಗರದಲ್ಲಿ ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೀದರ್ನಗರ ಸಭೆಯ ಪೌರಯುಕ್ತರು ತಿಳಿಸಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.